ಈಗ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ನಾವು ನೇರವಾಗಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ. ಈಗ ಕಬ್ಬಿನಲ್ಲೇ ಶುರು ಮಾಡಿದೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ ಈ ಸಮಯದಲ್ಲಿ. ಯಾಕಂದ್ರೆ ನಾನು ಸರ್ವಿಸ್ಗೆ ಜಾಯ್ನ್ ಆಗಿದ್ದು ಕೃಷಿ ವಿಶ್ವವಿದ್ಯಾಲಯದ ಒಂದು ಸೇವಾ ಅವಧಿಯಲ್ಲಿ ಪ್ರಾರಂಭದಲ್ಲಿ ಸೇರ್ಕೊಂಡಿದ್ದೆ ಕಬ್ಬಿನಲ್ಲಿ. ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ಶುಗರ್ ಕಿನ್ ಸಂಕೇಶ್ವರದಲ್ಲಿ ಸುಮಾರು 2-2.5 ವರ್ಷ ನಾನು ಕೆಲಸ ಮಾಡಿದೆ. ಅದೇ ನಂತರ ಬರದಲ್ಲಿ ಕೂಡ 4 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅದೇ ರೀತಿಯಾಗಿ ಸುಮಾರು 2 ವರ್ಷ ಸೋಯಾಬೀನ್ ನಲ್ಲಿ, ಮತ್ತೆ ಸುಮಾರು 9 ವರ್ಷ ಒಂದು ನೀರಾವರಿಯಲ್ಲಿ ನಾನು ಕೆಲಸ ಮಾಡಿದೆ. ಆದ್ರೂ ಕೂಡ ನನ್ನ ಒಂದು ಏನು ಕಳೆ ನಿಯಂತ್ರಣ ಏನಂದ್ರೆ ನನಗೊಂದು ಆಸಕ್ತಿದಾಯಕ ವಿಷಯ. ನಾನು ನನ್ನ ಒಂದು ಪ್ರಬಂಧವನ್ನು ಕೂಡ ನಾನು ಕಳೆ ನಿಯಂತ್ರಣದಲ್ಲೇನೆ ಮಾಡಿದೆ. ಈಗ ಕಬ್ಬಿನಲ್ಲಿ ಕಳೆ ನಿಯಂತ್ರಣ ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಇಲ್ಲಿ ಮಾತಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಯಾವುದೇ ರೀತಿಯಾದಂತ ಪೀಡೆಗಳನ್ನ ತೆಗೆದುಕೊಂಡ್ರೆ, ಅದರಲ್ಲಿ ಬೆಳೆಗಳಲ್ಲಿ ಬರ್ತಕ್ಕಂಥ ಪೀಡೆಗಳನ್ನು ತೆಗೆದುಕೊಂಡ್ರೆ ಸಾಕಷ್ಟು ಹಾನಿ ಆಗ್ತಾ ಇರೋದು ನಮಗೆ ಕಳೆಗಳಿಂದ. ಬಹುಶಃ ಭಾರತದಲ್ಲಿ ಇದರ ಒಂದು ಚಿತ್ರಣ ಬೇರೆ ಇದೆ. ಯಾಕಂದ್ರೆ ಭಾರತದಲ್ಲಿ ಕೀಟಗಳು ಮತ್ತು ರೋಗಗಳು ಜಾಸ್ತಿ ಬರ್ತವೆ. ಅಥವಾ ಇದು ಯಾಕಂದ್ರೆ ಕಳೆಗಳನ್ನು ನಾವು ಮೆಕ್ಯಾನಿಕಲ್ ಆಗಿ ಅಥವಾ ಗಳೆ ಹೊಡೆದು ಬಹಳಷ್ಟು ಕಂಟ್ರೋಲ್ ಮಾಡೋದ್ರಿಂದ ಕಳೆಗಳ ಒಂದು ಸಮಸ್ಯೆ ನಮಗೆ, ಅಥವಾ ಕಳೆಗಳ ಬಾಧೆ ಕಡಿಮೆ ಅಂತ ಹೇಳ್ಬೋದು. ಅಥವಾ ಕಳೆಗಳ ನಿಯಂತ್ರಣ, ಅದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ವಿಧಾನಗಳು ನಾವು ತಲೆತಲಾಂತರಗಳಿಂದ ಉಪಯೋಗಿಸ್ತಾ ಇರೋದ್ರಿಂದ ಕಳೆಗಳ ಒಂದು ಹಾವಳಿ ಕಡಿಮೆ ಅಂತ ಹೇಳ್ಬೋದು. ಆದ್ರೆ ಜಗತ್ತಿನಲ್ಲಿ ಎಲ್ಲಾ ಬೆಳೆಗಳಲ್ಲಿ ಹೋಲಿಸ್ರೆ ಕಳೆಗಳ ಒಂದು ಬಾಧೆ ಬಹಳ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಮೊಟ್ಟ ಮೊದಲಾಗಿ ಕಬ್ಬಿನಲ್ಲಿ ಬಹಳಷ್ಟು ಜನ ಈಗಾಗಲೇ ಗೊತ್ತಿದೆ, ಸುಮಾರು 12-72% ಇಳುವರಿ ಕಡಿಮೆ ಆಗ್ತದೆ. ಸುಮಾರು 17-18 ಟನ್ ಎರಡೂವರೆ ಎಕರೆಗೆ, ಏನಿಲ್ಲಾಂದ್ರೂ ಕೂಡ 8-10 ಟನ್ ಪ್ರತಿ ಎಕರೆಗೆ ನಾವು ಕಳೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಕಡಿಮೆ ಆಗ್ತದೆ ಅನ್ನೋದು ಸಾಕಷ್ಟು ಸಂಶೋಧನೆಗಳಿಂದ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಬಳ್ಳಿ ರೀತಿಯಿಂದ ಬರ್ತಕ್ಕಂಥ ಕಳೆಗಳು, ಏನು ನಾವು ಈಗ ಹಸರಾಣಿ ಇರ್ಬೋದು ಅಥವಾ ಈ ರೀತಿಯಾದಂತಹ ಒಂದು ಅದು ಐಪೋಮಿ ಅಂತ ನಾವೇನು ಹೇಳ್ತೀವಿ, ಬಳ್ಳಿ ರೀತಿಯಿಂದ ಬರ್ತಕ್ಕಂಥ ಕಳೆಗಳು ಕೂಡ ಸಾಕಷ್ಟು ಇಳುವರಿಯನ್ನ ಕಡಿಮೆ ಮಾಡ್ತವೆ. ಸುಮಾರು ಏನಿಲ್ಲಾಂದ್ರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಳೆಗಳಿಂದ ಕಬ್ಬಿನ ಇಳುವರಿ ಕಡಿಮೆ ಆಗ್ತಾ ಇದೆ. ಕಬ್ಬಿನ ಬೆಳವಣಿಗೆ ಮತ್ತು ಗುಣಮಟ್ಟ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗ್ತದೆ. ಯಾಕಂದ್ರೆ ಕಳೆಗಳು ನಾವೆಲ್ಲ ತಿಳ್ಕೊಂಡ ಹಾಗೆ ರೋಗಗಳಿಗೆ ಆಶ್ರಯ. ಇತರೆ ಹುಲ್ಲಿನ ಜಾತಿ ಸಸ್ಯಗಳು ಕೂಡ ಕಬ್ಬಿನಲ್ಲಿ ರಟೂನ್ ಸ್ಟಂಟಿಂಗ್ ಡಿಸೀಸ್ ಅಂತ ನಾವೇನ್ ಹೇಳ್ತೇವೆ, ಅದನ್ನ ಬರ್ಲಿಕ್ಕೆ ಕೆಲವೊಂದು ರೋಗಗಳು ಬರ್ಲಿಕ್ಕೂ ಕೂಡ ನಾವು ಕಳೆಗಳು ಕಾರಣ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಅದೇ ರೀತಿಯಾಗಿ ಬೇರೆ ಬೇರೆ ಬೆಳೆಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಹಾನಿಯನ್ನು ಕಳೆಗಳು ಮಾಡ್ತಾ ಇದಾವೆ, ನಮಗೆಲ್ಲ ಗೊತ್ತಿದೆ. ಇದಕ್ಕಿಂತ ಹೆಚ್ಚಾಗಿ ನಾವು ಕಬ್ಬಿನಲ್ಲಿ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳನ್ನು ಉಪಯೋಗ ಮಾಡ್ತೇವೆ. ಆ ರಸಗೊಬ್ಬರಗಳನ್ನು ಕೂಡ ನಾವು ಕಳೆಗಳು ಸಾಕಷ್ಟು ಪ್ರಮಾಣದಲ್ಲಿ ತಗೊಳ್ತದೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅನ್ನು ನಾವು ಅಧಿಕವಾಗಿ ಉಪಯೋಗಿಸ್ತೇವೆ. ಅದರಲ್ಲಿ ಕೂಡ 4 ಪಟ್ಟು ಸಾರಜನಕ ಮತ್ತು ರಂಜಕ, ಸುಮಾರು 2.5 ಪಟ್ಟಿನಷ್ಟು ಪೊಟ್ಯಾಷ್ ಅನ್ನ ಮೊದಲನೇ ಕಳೆಗಳನ್ನ ನಿಯಂತ್ರಣ ಮಾಡದೇ ಇದ್ರೆ, ಕಸಗಳನ್ನ ನಿಯಂತ್ರಣ ಮಾಡದೆ ಹೋದಲ್ಲಿ ಸುಮಾರು 4 ಪಟ್ಟು, ಅಂದ್ರೆ ಕಬ್ಬಿಗೆ ಹೋಲಿಸಿದಲ್ಲಿ ಕಬ್ಬು 1 ಕೆಜಿ ತಗೊಂಡ್ರೆ ಸುಮಾರು 4 ಕೆಜಿಯಷ್ಟು ಕಳೆಗಳು ತಗೊಳ್ತವೆ, 4 ಕೆಜಿಯಷ್ಟು ರಂಜಕವನ್ನು ತಗೊಳ್ತವೆ, ಸುಮಾರು 2.5 ಕೆಜಿಯಷ್ಟು ಅಥವಾ 2.5 ಪಟ್ಟಿನಷ್ಟು ಪೊಟ್ಯಾಷ್ ಅನ್ನ ತೆಗೆದುಕೊಳ್ತವೆ ಮೊದಲೇ 2 ತಿಂಗಳಲ್ಲಿ. ಹೀಗಾಗಿ ಹಾಕಿದ ಒಂದು ಗೊಬ್ಬರದ ಒಂದು ಏನು ಕ್ಷಮತೆ ಅಥವಾ ಒಂದು ಅದರದ ಎಫಿಷಿಯನ್ಸಿ ಅಂತ ಏನು ಹೇಳ್ತೇವೆ ನಾವು, ಅದರದ ಎಫಿಷಿಯನ್ಸಿ ತುಂಬಾ ಕಡಿಮೆ ಆಗ್ತದೆ. ಈಗ ನಿಮಗೆ ಗೊತ್ತಿದಾಗೆ ಭಾರತ ಕೂಡ ಅತಿ ಹೆಚ್ಚಿನ ಒಂದು ಕಬ್ಬನ್ನ ಉತ್ಪಾದನೆ ಮಾಡ್ತದೆ. ಅದರಲ್ಲಿ ಕೂಡ ಕರ್ನಾಟಕದ ಒಂದು ಶೇಕಡಾವಾರು ಪ್ರಮಾಣ ಕೂಡ ಜಾಸ್ತಿಯಾಗಿ ಇದೆ. ಈಗ ನೇರವಾಗಿ ನಾನು ವಿಷಯಕ್ಕೆ ಬರ್ತೇನೆ, ಬೆಳೆ ಮತ್ತು ಕಳೆಗಳ ನಡುವೆ ಸ್ಪರ್ಧಾತ್ಮಕ ಅವಧಿ, ಕಾಂಪಿಟೇಷನ್ ಟೈಮ್ ಅಂತ ನಾವೇನ್ ಹೇಳ್ತೇವೆ, ಬೆಳೆ ಮತ್ತು ಕಳೆಗಳ ನಡುವಿನ ಸ್ಪರ್ಧಾತ್ಮಕ ಅವಧಿ. ಅಂದ್ರೆ ಕೆಲವೊಂದು ಶುರುವಿನ ಒಂದು ಹಂತದಲ್ಲಿ ಏನು ನಾವು ಕಾಂಪಿಟೇಷನ್ ಅಂತ ಹೇಳ್ತೇವೆ, ಆ ಕಾಂಪಿಟೇಷನ್ ಅವಧಿ ಸುಮಾರಾಗಿ ಪ್ರಾರಂಭದ ಹಂತದಲ್ಲಿಯೇ ಇರ್ತದೆ. ಈಗಾಗಲೇ ನಮ್ಗೆ ಗೊತ್ತಿದೆ ಕಬ್ಬನ್ನು 3 ರೀತಿಯಿಂದ ಅಥವಾ 2 ರೀತಿಯಿಂದ ಬೆಳಿಬಹುದು. ಒಂದು ನೇರವಾಗಿ ಕಬ್ಬಿನ
ಗಣಿಕೆಗಳನ್ನ ನಾಟಿ ಮಾಡೋದ್ರ ಮೂಲಕ, ಇನ್ನೊಂದು ಕಬ್ಬಿನ ಸಸಿಗಳನ್ನ ಮಾಡಿ ನಾಟಿ ಮಾಡೋದ್ರ ಮೂಲಕ. ಈ ಒಂದು ಕಾಂಪಿಟಿಷನ್ ಏನಿರ್ತದೆ, ಯಾವ ರೀತಿಯಾದಂತ ಒಂದು ಬೆಳೆ ಬೆಳೆಯೋ ರೀತಿ ಅದು ಕೂಡ ಅವಲಂಬನೆ ಆಗಿರ್ತದೆ. ಬೇರೆ ಬೇರೆ ಕಾರಣಗಳಿಗೆ ಈ ಒಂದು ಅವಧಿ ಹೆಚ್ಚು ಕಡಿಮೆ ಆಗ್ತದೆ. ಈಗ ನೀರಾವರಿ ಅವಧಿ ಇರ್ಬೋದು ಅಥವಾ ಮಳೆಯಾಶ್ರಿತ ಅವಧಿ ಇರ್ಬೋದು, ಹೀಗೆ ಬೇರೆ ಬೇರೆ ಕಾರಣಗಳಲ್ಲೇ ಕಾಂಪಿಟಿಷನ್ ಹೆಚ್ಚು ಕಡಿಮೆ ಆಗ್ತದೆ. ಅದರಲ್ಲಿ ಕೂಡ ಈ ಕಬ್ಬಿನ ಕಣ್ಣುಗಳನ್ನ ನಾಟಿ ಮಾಡೋದ್ರಿಂದ ಅದರಲ್ಲಿ ಕಾಂಪಿಟಿಷನ್ ಪೀರಿಯಡ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಅದು ಶುರುವಿನಿಂದನೇ ಮಣ್ಣಿನಲ್ಲೇ ಬೆಳಿಬೇಕಾಗ್ತದೆ, ಮೊಳಕೆ ಒಡೆಯೋದು ಕೂಡ ಮಣ್ಣಿನಲ್ಲೇ ಇರ್ತದೆ. ಹೀಗಾಗಿ ಜೀರೋ ಡೇ ಅಥವಾ ಮೊದಲನೇ ದಿವಸದಿಂದ, ಜೀರೋ ದಿವಸದಿಂದ ಸುಮಾರು ಹೆಚ್ಚು ಕಡಿಮೆ 90 ದಿವಸ ಅಥವಾ 120 ದಿವಸದವರೆಗೂ ಒಂದು ರೀತಿ ಸ್ಪರ್ಧಾತ್ಮಕ ಅವಧಿ ಅಂತ ಹೇಳ್ಬೋದು. ಅದರದ್ದು ಕಾಂಪಿಟಿಷನ್ ಪೀರಿಯಡ್ ಜಾಸ್ತಿ ಇರ್ತದೆ, ಕಾಂಪಿಟಿಷನ್ ಅವಧಿ ಜಾಸ್ತಿ ಇರ್ತದೆ, ಸ್ಪರ್ಧೆಯ ಅವಧಿ ಬಹಳ ಇರ್ತದೆ. ಯಾಕಂದ್ರೆ ಪ್ರಾರಂಭದ ಹಂತದಿಂದ ಕೂಡ ಅದು ಮಣ್ಣಿನಲ್ಲೇ ಬೆಳೀತಾ ಇರ್ತದೆ. ಆದ್ರೆ ನಾವು ಸಸ್ಯಗಳನ್ನು ಉಪಯೋಗಿಸಿ ನಾಟಿ ಮಾಡಿದಾಗ ಸುಮಾರು 30-35 ದಿವಸದ ಸಸ್ಯಗಳನ್ನು ಉಪಯೋಗಿಸಿದಾಗ ಅದು ಕಬ್ಬಿನ ಒಂದು ಬೆಳೆ 30 ದಿವಸ ಮುಂದೆ ಇರ್ತದೆ. ಬೇರೆ ಕಳೆಗಳು ಹೋಲಿಸಿದ್ರೆ ಕಬ್ಬಿನ ಬೆಳೆ ಆಗಲೇ 30 ದಿವಸ ಮುಂದೆ ಇರ್ತದೆ. ಆ ಒಂದು ಅವಧಿಯನ್ನ ನಾವು ಕಡಿಮೆ ಮಾಡೋದು, ಸುಮಾರು 20-25 ಅಥವಾ 30 ದಿವಸ ಕಾಂಪಿಟೇಷನ್ ಪೀರಿಯಡ್ ಕಡಿಮೆ ಆಗ್ತದೆ. ಹೀಗೆ ಹೋಲಿಸಿದ್ರೆ ಎರಡು ಒಂದು ಮೆಥಡ್ ನ ನಾವು ಹೋಲಿಸಿದ್ರೆ, ಕೇವಲ ಕಣ್ಣುಗಳಿಂದ ಅಥವಾ ನೇರವಾಗಿ ಕಬ್ಬಿನ ಗಣಿಕೆಯನ್ನು ನಾಟಿ ಮಾಡೋದಾಗ್ಲಿ ಅಥವಾ ಸಸಿಗಳನ್ನು ನಾಟಿ ಮಾಡೋದಾಗ್ಲಿ, ಸಸಿಗಳನ್ನು ನಾಟಿ ಮಾಡಿದಾಗ ಒಂದು ಕಾಂಪಿಟೇಷನ್ ಅವಧಿ ಕಡಿಮೆ ಆಗ್ತದೆ. ಸುಮಾರು ಒಂದು 20-30 ದಿವಸ ಅಂದ್ರೆ 2 ತಿಂಗಳ ಕಾಲಾವಧಿ ನಾವು ಹೇಳ್ಬೋದು. ಆದರೆ ನೇರವಾಗಿ ಕಬ್ಬಿನ ಗಣಿಕೆಗಳನ್ನು ನಾಟಿ ಮಾಡಿದಾಗ ಸುಮಾರು 90 ದಿವಸ. ಏನೇ ಆಗ್ಲಿ ಸುಮಾರು 4% ಹಿಡಿದು 30% ಅಥವಾ 33% ಅವಧಿ ಏನಿರ್ತದೆ ಯಾವುದೇ ಒಂದು ಬೆಳೆ, ಕಬ್ಬೆ ಅಂತಲ್ಲ ಯಾವುದೇ ಬೆಳೆ ತೆಗೆದುಕೊಡ್ರಿ, ಆ ಬೆಳೆಯ ಮೊದಲ 1/4 ಅಥವಾ 1/3 ಅವಧಿ ಏನಿರ್ತದೆ ಅದು ಕಳೆಗಳಿಗೆ ಬಹಳ ಸಸೆಪ್ಟೆಬಲ್, ಬಹಳ ಸೂಕ್ಷ್ಮವಾಗಿರ್ತದೆ. ಆ ಅವಧಿಯಲ್ಲಿ ನಾವು ಕಳೆ ನಿಯಂತ್ರಣ ಮಾಡಿದ್ರೆ ಮುಂದೆ ಕಳೆ ನಿಯಂತ್ರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಕಳೆ ನಿಯಂತ್ರಣೆ ಮಾಡಬೇಕು. ಯಾಕೆ ಮಾಡ್ಬೇಕಂದ್ರೆ ಪ್ರತಿ ಮುಂದಿನ ಹಂತಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಕಳೆಗಳ ಬೀಜಗಳು ಬೆಳೆಯಬಾರದು, ಅಥವಾ ಕಳೆಗಳ ಮೇಲಿನ ಖರ್ಚು ಕಡಿಮೆ ಆಗ್ಬೇಕು, ಅಥವಾ ಒಂದು ಒಳ್ಳೆಯ ಒಂದು ಏನು ಪ್ರಾಕ್ಟೀಸ್ ಅಂತ ಏನ್ ಹೇಳ್ತೀರಿ, ಆ ಪ್ರಾಕ್ಟೀಸ್ ಅನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವು ಕಳೆಗಳನ್ನ ತೆಗಿಬೇಕೇ ಹೊರತು ಅಥವಾ ನಿಯಂತ್ರಣ ಮಾಡಕ್ಕೆ ಹೊರತು ಅದರಿಂದ ಬೆಳೆ ಮೇಲೆ ಯಾವುದೇ ರೀತಿಯಾದಂತ ಹಾನಿ ಆಗೋದಿಲ್ಲ. ಕೇವಲ ಮೊದಲ ಅವಧಿಯಲ್ಲಿ ನೀವು ಕಳೆಗಳನ್ನ ನಿಯಂತ್ರಣ ಮಾಡದೇ ಇದ್ರೆ ಆ ಸಂದರ್ಭದಲ್ಲಿ ಒಂದು ಏನಪ್ಪಾ ಅಂದ್ರೆ ಹಾನಿಯಾಗುವಂತ ಸಂದರ್ಭ ಇರ್ತದೆ. ಅದೇ ರೀತಿಯ ಕೂಳೆ ಬೆಳೆಗಳಲ್ಲಿ ಕೂಡ ಆಗಲೇ ಅಲ್ಲಿ ಕೂಳೆ ಬೆಳೆಯಲ್ಲಿ ಸಾಕಷ್ಟು ಪ್ರಮಾಣದ ಅಲ್ಲಿ ಒಂದು ಜರ್ಮಿನೇಷನ್ ಅಥವಾ ಬೆಳೆ ಬೆಳೆಯುವ ಪ್ರಮಾಣ ಅಥವಾ ರವದಿ ಇರು ಕೆಲವೊಂದು ಸಂದರ್ಭಗಳಲ್ಲಿ ರವದಿ ಇರುವ ಪ್ರಸಂಗ ಇರೋದ್ರಿಂದ ಅಲ್ಲಿ ಕೂಡ ಒಂದು ಕ್ರಿಟಿಕಲ್ ಪೀರಿಯಡ್ ಏನಿದೆ ಸ್ವಲ್ಪ ಕಡಿಮೆ ಇರ್ತದೆ, ನಾಟಿ ಅವಧಿಗಿಂತ ಸ್ವಲ್ಪ ಕಡಿಮೆ ಅಂತ ನಾವು ಹೇಳ್ಬೋದು. ಕೂಳೆ ಬೆಳೆಯಲ್ಲಿ ನಾಟಿ ಬೆಳೆಗಿಂತ ಆ ಒಂದು ಸ್ಪರ್ಧಾತ್ಮಕ ಅವಧಿ ಸ್ವಲ್ಪ ಕಡಿಮೆ ಇರ್ತದೆ. ಈಗ ನೋಡಿ ಇಲ್ಲಿ ಮೇಲೆ ನಾಟಿ ಕಬ್ಬಿನಲ್ಲಿ 90-120 ದಿವಸ, ಕೂಳೆ ಬೆಳೆಯಲ್ಲಿ 60-90 ದಿವಸ, ಅಥವಾ ನಾಟಿ ಮಾಡಿದರಲ್ಲಿ ಸಸಿಯಿಂದ ನಾಟಿ ಮಾಡಿದ ಕಬ್ಬಿನಲ್ಲಿ 60-90 ದಿವಸ. ಈ ಒಂದು ಹಂತವನ್ನ ನಾವು ಸರಿಯಾಗಿ ಕಳೆಗಳಿಂದ ಮುಕ್ತಗೊಳಿಸಿದರೆ ಬಹಳಷ್ಟು ಇಳುವರಿ ಪಡೆಯಬಹುದು ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಈ ಎರಡು ಅವಧಿಗಳನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ ಕಳೆ ನಿಯಂತ್ರಣ ಮಾಡ್ಲಿಕ್ಕೆ, ಮೊದಲಿನ ಒಂದು 60 ದಿವಸಗಳು, ಆಮೇಲೆ ನಂತರದ ಸುಮಾರು 100-120 ಅಥವಾ 150 ದಿವಸಗಳು ಅಲ್ಲಿ ಕೂಡ ಒಂದು ಹಂತ ಅಂತ ಹೇಳ್ಬೋದು. ಯಾಕಂದ್ರೆ ಅವು ಮುಂದಿನ ಕೆಲವೊಂದು ಬೆಳೆಗಳು ಈಗ ಏನಂದ್ರೆ ಬಿಳಿ ಕಸ ಅಂತ ಹೇಳ್ತೇವೆ ಅಥವಾ ಬೇರೆ ಯಾವ್ದಾದ್ರು ಕಸಗಳು ಸರಿಯಾಗಿ ಬೆಳೆದು ಮೊಳಕೆ ಒಡೆಯುವಂತ ಒಂದು ಸಂದರ್ಭ ಜಾಸ್ತಿ ಇರ್ತದೆ. ತದನಂತರದ ಬೆಳೆಗಳಲ್ಲಿ ಅಡಚಣೆ ಉಂಟಾಗಬಾರದು ಅಥವಾ ನಿಮ್ಮ ಹೊಲ ಗದ್ದೆ ಸರಿಯಾಗಿ ಸ್ವಚ್ಛವಾಗಿ ಇರಬೇಕು ಅಂದ್ರೆ ಮಧ್ಯದ ಕಾಲಾವಧಿಯಲ್ಲಿ ಕೂಡ ಕಬ್ಬಿನಲ್ಲಿ ಕಳೆಗಳ ನಿರ್ವಹಣೆ ಬಹಳ ಮುಖ್ಯ. ಯಾಕಂದ್ರೆ ಕಬ್ಬು ಒಂದು ದೀರ್ಘಕಾಲೀನ ಬೆಳೆಯಾಗಿದೆ. ಅದು ಅಲ್ಲದೇನೆ ನೀವು ಸುಮಾರು 280 ದಿವಸದವರೆಗೂ ಈ ಡ್ರಿಪ್ ಮುಖಾಂತರ ಆಗಲಿ ಅಥವಾ ಇನ್ನಿತರೆ ಸಂದರ್ಭಗಳಲ್ಲಿ ಸಾಕಷ್ಟು ಪ್ರಮಾಣದ ಗೊಬ್ಬರವನ್ನು ನಾವು ಕೊಡ್ತಾ ಇರ್ತೇವೆ. ಹೀಗಾಗಿ ಈ ಗೊಬ್ಬರದ ಸದುಪಯೋಗ ಆಗಬೇಕು ಅಂದ್ರೆ ಕೆಲವೊಂದು ಮಧ್ಯದ ಕಾಲಾವಧಿಯಲ್ಲಿ ಕೂಡ ನಾವು ಕೆಲವೊಂದು ಕಳೆಗಳ ನಿಯಂತ್ರಣ ಮಾಡಬೇಕಾಗ್ತದೆ.
ಅದೇ ರೀತಿಯಾಗಿ ವಿವಿಧ ರೀತಿಯಾದಂತ ಕಳೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹುಲ್ಲುಗಳಿರ್ಬೋದು, ಅಗಲವಾದ ಎಲೆಗಳಿರ್ಬೋದು, ಅಥವಾ ಜೇಕು ಈ ತರ ಬೆಳೆಗಳು, ಈ ತರದ ಒಂದು ಕಳೆಗಳನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ, ಅಧಿಕ ಪ್ರಮಾಣದಲ್ಲಿ ಎಲ್ಲಾ ರೀತಿಯಾದಂತ ಒಂದು ಕಳೆಗಳನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಜೇಕು, ಕರಿಕೆ, ಸ್ವರ್ಗಮ್ ಹೆಲೆಪನ್ಸ್ ಅಂತ ಹೇಳ್ತೀವಿ, ಅಥವಾ ಹುಚ್ಚು ಜೋಳ, ಕಾಡುಗಲಗು, ಅಥವಾ ವಿವಿಧ ರೀತಿಯಂತ ಇದು ಹರಿವೆ ಸೊಪ್ಪು, ಅಥವಾ ಹಸರಾಣಿ ಬಳ್ಳಿ, ಐಪೋಮಿಯಾ ಅಥವಾ ಗೆಣಸಿನ ಜಾತಿಗೆ ಸೇರಿದಂತ ಬಳ್ಳಿ ಐಪೋಮಿಯಾ, ಹೀಗೆ ಅಥವಾ ಮುಳ್ಳು ಸಜ್ಜೆ, ಇಗಳಿ, ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ತೇವಾಂಶ ಹೆಚ್ಚಿರುವಂತ ಸಂದರ್ಭ ಜಾಸ್ತಿ ಇರೋದ್ರಿಂದ ಇಂಥ ಒಂದು ಕಳೆಗಳ ಹಾವಳಿ ಜಾಸ್ತಿ. ಅದೇ ರೀತಿಯಾಗಿ ಬಿಳಿ ಕಸ ಅಥವಾ ಉರಿಮಲ್ಲಿಗೆ, ಹೀಗೆ ಸಾಕಷ್ಟು ಪ್ರಮಾಣದ ವೈವಿಧ್ಯತೆಯನ್ನ ನಾವು, ಕಸದ ವೈವಿಧ್ಯತೆಯನ್ನ ನಾವು ಕಬ್ಬಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರಿಯಾದ ರೀತಿಯಲ್ಲಿ ಒಂದು ನಿರ್ವಹಣೆ ಮಾಡದೇ ಇದ್ರೆ ಸಾಕಷ್ಟು ಪ್ರಮಾಣದ ಕಳೆಗಳು ಬರುವಂತ ಸಂದರ್ಭ ಇದೆ. ಅದೇ ರೀತಿಯಾಗಿ ಮಳೆ ಅಥವಾ ಬೆಳೀತಕ್ಕಂತ ರೀತಿ, ಅದೇ ರೀತಿಯಾಗಿ ಹಾಕ್ತಕ್ಕಂತ ಗೊಬ್ಬರ ಮತ್ತು ವಾತಾವರಣ, ಈ ಎಲ್ಲಗಳ ಮೇಲೆ ಕೂಡ ಒಂದು ಕಳೆಗಳ ಬೆಳವಣಿಗೆ ಬಹಳ ಅವಶ್ಯಕತವಾಗಿ ಅವಲಂಬಿತ ಆಗಿರ್ತದೆ. ಅದೇ ರೀತಿಯಾಗಿ ನೀವು ಮೆಥಡ್ ಆಫ್ ಪ್ಲಾಂಟಿಂಗ್, ಕೆಲವೊಂದ್ಸರಿ ಪಿಟ್ ಮೆಥಡ್ ಆಫ್ ಪ್ಲಾಂಟಿಂಗ್ ಕೂಡ ಮಾಡ್ಬೋದು, ಅಥವಾ ಟ್ರೆಂಚ್ ನಲ್ಲಿ ಮಾಡ್ಬೋದು, ತಗ್ಗಿನಲ್ಲಿ ಮಾಡ್ತಾರೆ, ಕೆಲವೊಬ್ರು ಗುಣಿಗಳಲ್ಲಿ ಮಾಡ್ತಾರೆ. ಅಂತ ಸಂದರ್ಭಗಳಲ್ಲಿ ಸ್ವಲ್ಪ ಫ್ಲಾಟ್ ಬೆಡ್ ಮಾಡಿದ್ದಕ್ಕಿಂತ, ಸಮತಟ್ಟಾದ ಮೆಥಡ್ಗಿಂತ ಸ್ವಲ್ಪ ಅಲ್ಲಿ ಕಡಿಮೆ ಪ್ರಮಾಣದ ಕಳೆಗಳನ್ನ ಕೆಲವೊಂದು ಪ್ರಯೋಗಗಳಲ್ಲಿ ಕೂಡ ನಾವು ಕಂಡಿದ್ದೀವಿ. ಈಗ ನೇರವಾಗಿ ಕಳೆ ನಿಯಂತ್ರಣ, ಕಳೆ ನಿಯಂತ್ರಣ ಅಂತ ನಾನು ಹೇಳ್ತೇನೆ, ಅಥವಾ ಕಳೆ ಕಂಟ್ರೋಲ್ ಅಂತ ಹೇಳ್ಬೋದು. ಬೇರೆ ಬೇರೆ ರೀತಿಯಾದಂತ ಕಳೆಗಳ ನಿಯಂತ್ರಣ ನಾವು ಮಾಡ್ತಾ ಇದ್ದೇವೆ. ಮೆಕ್ಯಾನಿಕಲ್ ಮೆಥಡ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅಥವಾ ಬೇಸಾಯದ ಮೂಲಕ, ವಿವಿಧ ಬೇಸಾಯದ ಮೂಲಕ ನಾವು 30 ದಿವಸ, 60 ದಿವಸ, 90 ದಿವಸ, ಹೀಗೆ ಅಂತರ ಬೇಸಾಯ ಮಾಡೋದ್ರಿಂದ, ಈ ರೀತಿ ಮಾಡೋದ್ರಿಂದ ನಾವು ಸಾಕಷ್ಟು ಪ್ರಮಾಣದ, 50%ಕ್ಕಿಂತ ಜಾಸ್ತಿ ಪ್ರಮಾಣದ ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಈಗ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಮೆಕ್ಯಾನಿಕಲ್ ಡಿವೈಸಸ್ ಇದಾವೆ, ಸಣ್ಣ ಸಣ್ಣ ಟ್ರ್ಯಾಕ್ಟರ್ಗಳಿದಾವೆ, ಈ ರೀತಿಯಾಗಿ ಎತ್ತಿನ ಮೇಲೆ ಅಥವಾ ಆಳುಗಳ ಮೇಲೆ ಅವಶ್ಯಕತೆ ಅಥವಾ ಅವುಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತ ಒಂದು ಸಂದರ್ಭ ಬಹಳ ಕಡಿಮೆ ಇದೆ. ಈ ಅಂತರ ಬೇಸಾಯ ಅಥವಾ ಮೆಕ್ಯಾನಿಕಲ್ ಇಂಟರ್ಕಲ್ಟಿವೇಷನ್ ಏನ್ ಹೇಳ್ತೀವಿ, ಇದು ಬಹಳ ಅತಿ ಅವಶ್ಯ. ಯಾಕಂದ್ರೆ ಕೇವಲ ಕಳೆಗಳನ್ನ ನಿಯಂತ್ರಣ ಮಾಡೋದಕ್ಕಿಂತ ಜಾಸ್ತಿಯಾಗಿ ಮಣ್ಣಿನ ಒಂದು ಭೌತಿಕ ಲಕ್ಷಣಗಳನ್ನ, ಭೌತಿಕ ಗುಣಧರ್ಮಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಲಿಕ್ಕೆ ಇವು ಬಹಳ ಕಾರಣ ಆಗ್ತದೆ ಅಂತ ನಾವು ಹೇಳ್ಬೋದು. ಕಳೆ ತೆಗೆದು ಕೂಡ ಒಂದು ಅಡಿಷನಲ್ ಅಥವಾ ಹೆಚ್ಚಿನ ಒಂದು ಲಾಭ ಅಂತ ಇಲ್ಲಿ ಸರಿ ಹೇಳಿದ್ರು ಕೂಡ, ಮಣ್ಣಿನಲ್ಲಿ ಒಂದು ಭೌತಿಕ ಗುಣಧರ್ಮವನ್ನು ಕಾಪಾಡಿಕೊಳ್ಳಲಿಕ್ಕೆ ಅಂತರ ಬೇಸಾಯ ಅತಿ ಅವಶ್ಯಕ. ಪ್ರಮುಖವಾಗಿ ಎಲ್ಲಾ ರೀತಿಯಾದಂತ ಬೆಳೆಗಳಲ್ಲಿ, ಮುಖ್ಯವಾಗಿ ನಾಟಿ ಕಬ್ಬಿನಲ್ಲಿ ಇದನ್ನು ಮಾಡತಕ್ಕಂತ ಒಂದು ಅವಕಾಶ ಜಾಸ್ತಿ ಇದೆ. ನಮಗೆ ಕುಳೆ ಬೆಳೆಗಳಲ್ಲಿ ಕೆಲವೊಂದು ಸಾರ್ತಿ ನಾವು ರವದಿಯನ್ನು ಹಾಕಿರೋ ಸಂದರ್ಭದಲ್ಲಿ ಇದನ್ನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ನಾಟಿ ಬೆಳೆಗಳಲ್ಲಿ ಸುಮಾರು 3-4 ಸಾರಿ ನೀವು ಮಾಡಬಹುದು. ಇದನ್ನ ತ್ವರಿತವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ, ಇದರ ಮೇಲೆ ಜಾಸ್ತಿ ನಾವು ಹೇಳೋದು ಬೇಕಾಗಿಲ್ಲ. ಆಮೇಲೆ ಅಂತರ ಬೆಳೆಗಳು, ಅಂತರ ಬೆಳೆಗಳನ್ನ ನಾವು ಒಂದು ಕಳೆಗಳನ್ನ ನಿಯಂತ್ರಣ ಮಾಡೋ ರೂಪದಲ್ಲಿ ನೋಡ್ಬೇಕಾಗ್ತದೆ. ಬಹಳಷ್ಟು ಸಾರಿ ನಾವು ಅಂತರ ಬೆಳೆಗಳನ್ನ ಏನಂದ್ರೆ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೊಳ್ಳಿಕ್ಕೆ ಬಹಳಷ್ಟು ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬಹುದು, ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೋಬಹುದು. ಅದೇ ರೀತಿಯಾಗಿ ಅಂತರ ಬೆಳೆಗಳನ್ನ ಬೆಳೆದಾಗ ಕಳೆಗಳ ಪ್ರಮಾಣ, ಕಳೆಗಳ ಹಾವಳಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ವಿವಿಧ ಪ್ರಯೋಗಗಳಲ್ಲಿ ಕಂಡು ಬಂದಿದೆ. ನೀವು ಯಾವುದೇ ರೀತಿಯಾದಂತ ಅಂತರ ಬೆಳೆಗಳನ್ನ ತಗೊಳ್ಳ್ರಿ, ಅಲಸಂದೆ, ಹೆಸರು, ಉದ್ದು, ಸೋಯಾ ಅವರೆ, ಸೆಣಬು, ಈ ರೀತಿಯಾದಂತ ಸಾಕಷ್ಟು ದ್ವಿದಳ ಧಾನ್ಯ ಜಾತಿಗೆ ಸೇರಿದಂತ ಅಥವಾ ದ್ವಿದಳ ಧಾನ್ಯದ ಜಾತಿಗೆ ಸೇರಿದಂತ ಯಾವುದೇ ಒಂದು ಅಂತರ ಬೆಳೆಗಳನ್ನ ನಾವು ಉಪಯೋಗಿಸಿದಾಗ ಕಳೆಗಳ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ. ಅವುಗಳನ್ನ ಕೇವಲ ಕಾಳಿಗಾದ್ರೂ ಕೂಡ ಉಪಯೋಗಿಸ್ಬೋದು, ಅಥವಾ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಲಿಕ್ಕಾದ್ರೂ ಕೂಡ ಉಪಯೋಗಿಸ್ಕೋಬಹುದು, ಅಥವಾ ಅವುಗಳನ್ನ ಕಳೆ ನಿಯಂತ್ರಣ ಮಾಡುವ ಸಂದರ್ಭ ಸಲುವಾಗಿ ಆದ್ರೂ ಕೂಡ ನಾವು ಉಪಯೋಗಿಸ್ಕೋಬಹುದು. ಆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಮೇಲೆ, ರೈತರ ಮೇಲೆ ಅವಲಂಬಿತವಾಗಿದೆ. ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಉಪಯೋಗಿಸ್ಕೋಬಹುದು. ಅದೇ ರೀತಿಯಾದಂತ ಕೆಲವೊಂದು ತರಕಾರಿ ಬೆಳೆಗಳು, ಬಟಾಣಿ ಅಥವಾ ಎಲೆಕೋಸು, ಉಳ್ಳಾಗಡ್ಡಿ, ಅವುಗಳನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಬೆಳೆದಾಗ ಕಳೆಗಳ ಹಾವಳಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರ್ತದೆ.
ಬೆಳೆಯುವ ವಿಧಾನ, ಬೆಳೆಯುವ ವಿಧಾನ ಜೋಡು ಸಾಲ ಪದ್ಧತಿ ಮಾಡಿದಾಗ ಕೆಲವೊಂದು ಮೆಕ್ಯಾನಿಕಲ್ ಡಿವೈಸ್ ಏನ್ ಹೇಳ್ತೀವಿ ನಾವು, ಎಡೆ ಹೊಡಿಲಿಕ್ಕೆ ಅಥವಾ ಅಂತರ ಬೇಸಾಯ ಮಾಡಲಿಕ್ಕೆ ಅಥವಾ ನೀರಾವರಿಯನ್ನ ಕಡಿಮೆ ಮಾಡಲಿಕ್ಕೆ ಈ ರೀತಿಯಾದಂತ ಕೆಲವೊಂದು ಅವಕಾಶಗಳನ್ನ ಜೋಡು ಸಾಲು ಪದ್ಧತಿ ಮಾಡಿಕೊಡ್ತದೆ ನಮಗೆ. ನಾವು ಸಾಕಷ್ಟು ಪ್ರಮಾಣದ ಒಂದು ಜಾಗ ಇಲ್ಲಿ ನಡುವಿನ ಒಂದು ಜೋಡಿ ನಡುವಿನ ಸಾಕಷ್ಟು ಪ್ರಮಾಣದ ಜಾಗ ಇರ್ತದೆ, ಸುಮಾರು ಒಂದು 5 ಫೂಟ್ 6 ಫೂಟ್. ಅದು ಯಾವಾಗ್ಲೂ ಒಣಗಿತ್ತಂದ್ರೆ ಕಳೆಗಳು ಬರುವಂತ ಪ್ರಮಾಣ ಬಹಳ ಕಡಿಮೆ, ಕಳೆಗಳು ಜಾಸ್ತಿ ಬರುದಿಲ್ಲ. ಮಣ್ಣಿನ ಮೇಲೆ ತೇವಾಂಶ ಜಾಸ್ತಿ ಇದ್ದಷ್ಟು ಬೀಜಗಳಿಂದ ಬರ್ತಕ್ಕಂತ ಕಳೆಗಳ ಪ್ರಮಾಣ ಅಧಿಕ. ಸಾಕಷ್ಟು ಪ್ರಮಾಣದಲ್ಲಿ ಕೇವಲ ಮಣ್ಣಿನ ಮೇಲೆ ಮೇಲ್ಪದರ ಸುಮಾರು 5 ಸೆಂಟಿಮೀಟರ್ ಮೇಲ್ಪದರ ಏನಿರ್ತದೆ, ಅದು ಒಂದು ಸೀಡ್ ಬ್ಯಾಂಕ್ ಅಂತ ಹೇಳ್ಬೋದು ನಾವು. ಕಳೆಗಳ ಬೀಜಗಳಿಗೆ ಸೀಡ್ ಬ್ಯಾಂಕ್. ನಾವು ಯಾವಾಗ್ಲೂ ಒಂದು ವಿಷಯವನ್ನು ಬಹಳಷ್ಟು ಒತ್ತು ಕೊಟ್ಟು ಹೇಳ್ತಾ ಇರ್ತೀವಿ, ವೀಡ್ ಸೀಡ್ ಬ್ಯಾಂಕ್ ಅಥವಾ ಕಳೆಗಳ ಒಂದು ಬ್ಯಾಂಕ್ ಏನಿರ್ತದೆ, ಬೀಜಗಳ ಬ್ಯಾಂಕ್. ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು. ಯಾವ ರೀತಿ ಕಡಿಮೆ ಮಾಡ್ಬೇಕಂದ್ರೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಅವುಗಳಿಗೆ ಪೋಷಕಾಂಶಗಳು ಅಥವಾ ನೀರು ಸಿಗದೆ ಹೋದಲ್ಲಿ ಅವುಗಳು ಸರಿಯಾಗಿ ಬೆಳೆಯುವುದಿಲ್ಲ. ಇದು ಒಂದು ಜೋಡು ಸಾಲು ಪದ್ಧತಿಯಲ್ಲಿ ನಾವು ಅಧಿಕ ಪ್ರಮಾಣದ ಕಳೆಗಳ ಬೀಜಗಳಿಗೆ ಮೊಳಕೆ ಹೊಡಲಿಕ್ಕೆ ಒಂದು ಅವಕಾಶವನ್ನು ನಾವು ಕೊಡೋದಿಲ್ಲ. ಅವುಗಳನ್ನು ಕೂಡ ಜೋಡಿ ಸಾಲು ಪದ್ಧತಿ ಮಾಡೋದ್ರಿಂದ ಕೆಲವೊಂದು ಲಾಭಗಳು ನಾವು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ ಜೋಡು ಸಾಲು ಪದ್ಧತಿ ಜೊತೆಗೇನೆ ರವದಿ ಮತ್ತು ಅಂತರ ಬೆಳೆಗಳನ್ನು ಬೆಳೆದಾಗ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಳೆಗಳ ನಿಯಂತ್ರಣೆ ಮಾಡಬಹುದು. ಇವೆಲ್ಲ ಪದ್ಧತಿಗಳು ಕಳೆ ನಿಯಂತ್ರಣಕ್ಕೆ ಪೂರಕವಾಗಿದ್ದಾವೆ. ಸ್ವಲ್ಪ ಮಟ್ಟಿಗೆ ಕಳೆ ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕರ ಆಗಿದ್ದಾವೆ. ಇವುಗಳನ್ನ ಒಂದು ಸಮಗ್ರ ಕಳೆ ನಿಯಂತ್ರಣ ಪದ್ಧತಿಯಲ್ಲಿ ಇವುಗಳನ್ನೆಲ್ಲ ಅಳವಡಿಸಿಕೊಂಡಾಗ ಕಳೆಗಳ ಪ್ರಮಾಣ ಕಡಿಮೆ ಆಗ್ತದೆ. ಅದೇ ರೀತಿಯಾಗಿ ರವದಿ ಹೊದಿಕೆಯನ್ನ ನೀವು ಯಾವುದೇ ಸಂದರ್ಭದಲ್ಲಿ ಮಾಡಬಹುದು. ಕೊಳೆ ಬೆಳೆಗಳಲ್ಲಿ ರವದಿ ಹೊದಿಕೆ ಬಹಳಷ್ಟು ಬರ್ತದೆ, ನಾಟಿ ಕಬ್ಬಿನಲ್ಲಿ ಶುರುವಿಗೆ ಇರೋದಿಲ್ಲ. ಹೀಗಾಗಿ ಕೊಳೆ ಕಬ್ಬಿನಲ್ಲಿ ಸಾಕಷ್ಟು ಪ್ರಮಾಣದ ರವದಿ ನಮಗೆ ಲಭ್ಯ ಇದ್ದಾಗ ಸುಮಾರು ಪ್ರತಿ ಒಂದು ಸ್ಕ್ವೇರ್ ಮೀಟರ್ಗೆ 1 ಕೆಜಿ ಅಂದ್ರೆ 10 ಟನ್ ಆಗ್ತದೆ, ಅಥವಾ 10 ಟನ್ ಪ್ರತಿ ಸಾರಿ ಆಗ್ಲಿಕ್ಕಿಲ್ಲ, 5-7.5 ಟನ್ ಅನ್ನ ನಾವು ಪ್ರತಿ ಹೆಕ್ಟರ್ಗೆ ನಾವು ಹಾಕೋಬಹುದು. ಇದರಿಂದ ಬಹಳಷ್ಟು ರೀತಿಯಿಂದ ಯಾವುದೇ ಬೀಜದಿಂದ ಬರ್ತಕ್ಕಂಥ ಕಳೆಗಳನ್ನ ಪ್ರಮಾಣವನ್ನು ಬಹಳಷ್ಟು ನಾವು ಕಡಿಮೆ ಮಾಡಬಹುದು. ಹೆಚ್ಚು ಕಡಿಮೆ ಎಲ್ಲಾ ಕಳೆಗಳನ್ನು ಕಡಿಮೆ ಮಾಡಿದ್ರು ಕೂಡ ಬೀಜಗಳಿಂದ ಬರ್ತಕ್ಕಂಥ ಅಧಿಕವಾಗಿ ಬೀಜಗಳಿಂದ ಬರ್ತಕ್ಕಂಥ ಕಳೆಗಳನ್ನ ನಾವು ಬಹಳಷ್ಟು ಕಡಿಮೆ ಮಾಡಬಹುದು. ಬಹುವಾರ್ಷಿಕ ಬೆಳೆಗಳು ಕರಿಕೆ ಜೇಕು ಇಂಥವುಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಯಾವ ರೀತಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ, ಅದೇ ರೀತಿಯಾಗಿ ಪರಾವಲಂಬಿ ಕಳೆಗಳನ್ನು ಕೂಡ ಕಡಿಮೆ ಮಾಡಬಹುದು. ಈ ರವಿದೇ ಹೊದಿಕೆಯನ್ನ ನಾವು ಪ್ರತಿ ಸಾರಿ ಮಾಡಿದಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗುವುದ್ರ ಜೊತೆಗೆ ಕಳೆಗಳು ಕೂಡ ಬಹಳಷ್ಟು ನಿಯಂತ್ರಣ ಆಗ್ತದೆ. ಇದನ್ನು ಕೂಡ ಹೇಳಿದ್ನಲ್ಲಾಗಲಿ ಜೋಡಿ ಸಾಲು ಪದ್ಧತಿಯಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ಪದ್ಧತಿಗಳಲ್ಲಿ ನಾವು ಅಳವಡಿಸಿಕೊಳ್ಬಹುದು. ಅದೇ ರೀತಿಯಾಗಿ ಈಗ ಈ ಎಲ್ಲಾ ಪದ್ಧತಿಗಳನ್ನ ನಾನು ಇಲ್ಲಿವರೆಗೆ ಹೇಳಿದೆ. ಬಹಳಷ್ಟು ಜನ ರೈತರು ಈಗಾಗಲೇ ಎಲ್ಲಾ ಬೆಳೆಗಳಿಗೆ ಹೋಲಿಸ್ತಾರೆ, ಕಬ್ಬಿನ ಬೆಳೆಗಾರರು ಬಹಳ ಎಲ್ಲಾ ರೀತಿಯಲ್ಲಿ ಮುಂದುವರಿದಂತ ಬೆಳೆಗಾರರು ಅಂತ ನಾವು ಹೇಳ್ತಾ ಇರ್ತೇವೆ. ಅದು ಸುಳ್ಳಲ್ಲ. ಯಾಕಂದ್ರೆ ಇವತ್ತು ಏನೇ ಒಂದು ಹೊಸ ತಾಂತ್ರಿಕತೆ ಬಂದರೂ ಕೂಡ ಅದರಲ್ಲಿ ಕೂಡ ಕಬ್ಬಿನಂತ ಬೆಳೆಗಳಲ್ಲಿ ಬೇಗನೆ ಅದನ್ನ ರೈತರು ಅಳವಡಿಸಿಕೊಳ್ತಾರೆ. ಈ ಮೇಲೆ ಹೇಳಿದಂತ ಎಲ್ಲಾ ಸಂದರ್ಭಗಳು ಅಥವಾ ಎಲ್ಲಾ ವಿಷಯಗಳನ್ನ ಈಗಾಗಲೇ ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಅಳವಡಿಸಿಕೊಂಡಿರ್ತಾರೆ. ಆದ್ರೆ ಅವು ಈ ಕಳೆ ನಿಯಂತ್ರಣಕ್ಕೆ ಪೂರಕವಾಗಿದ್ದಾವೆ. ಕಳೆ ನಿಯಂತ್ರಣ ಮಾಡ್ಲಿಕ್ಕೆ ಅವು ಒಂಥರ ಅಡಿಷನಲ್ ಕ್ಯಾಟಲಿಸ್ಟ್ ಇದ್ದಂಗೆ ಅಥವಾ ಪೂರಕ ಅಂತ ಹೇಳ್ಬೋದು. ಕೇವಲ ಅವುಗಳನ್ನ ಮಾಡೋದ್ರಿಂದ ಕಳೆಗಳನ್ನ ನಿಯಂತ್ರಣ ಮಾಡಬಹುದು ಅನ್ನೋದು ಸ್ವಲ್ಪ ಇದಾಗ್ತದೆ, ಏನಂತ ಡಿಫಿಕಲ್ಟ್ ಆಗ್ತದೆ, ಕಠಿಣ ಆಗ್ತದೆ, ಅದನ್ನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದರೆ ಅದರ ಜೊತೆ ಜೊತೆಗೆ ಕೆಲವೊಂದು ಸಾರಿ ನಾವು ಕಳೆನಾಶಕಗಳನ್ನು ಅನಿವಾರ್ಯವಾಗಿ ಇಂದಿನ ದಿನಗಳಲ್ಲಿ ನಾವು ಕಳೆನಾಶಕಗಳನ್ನು ಕೂಡ ಅವುಗಳ ಮೇಲೆ ಕೂಡ ನಾವು ಆಶ್ರಯ ಹೊಂದಿದ್ದೇವೆ, ಅವುಗಳ ಮೇಲೆ ಕೂಡ ನಾವು ಡಿಪೆಂಡ್ ಆಗಿದ್ದೇವೆ. ಅವುಗಳು ಇರಲಾರ್ದೆ ನಾವು ಕೆಲಸ ಮಾಡ್ಲಿಕ್ಕೂ ಕೂಡ ಬಹಳಷ್ಟು ಸಮಯದಲ್ಲಿ ಆಗೋದಿಲ್ಲ. ಯಾಕಂದ್ರೆ ಬೇರೆ ಬೇರೆ ಕಾರಣಗಳು ಅವುಗಳಿದೆ. ಒಂದು ಟೈಮ್ಲಿ ವೀಡ್ ಕಂಟ್ರೋಲ್, ಸಮಯಾನುಸಾರವಾಗಿ ಸಮಯ ಸಂದರ್ಭಕ್ಕೆ ಅನುಸಾರ ಕಳೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಟೈಮ್ಲಿ ವೀಡ್ ಕಂಟ್ರೋಲ್ ಅಂತ ನಾವೇನು ಹೇಳ್ತೇವೆ, ಅದನ್ನ ಮಾಡ್ಲಿಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಆಗ್ಲಿಕ್ಕಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಕಳೆನಾಶಕಗಳನ್ನ ಉಪಯೋಗ ಮಾಡ್ಲಿಕ್ಕೆ ಬೇಕಾಗ್ತದೆ.
ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕೆಲವೊಂದು ಕಾರ್ಮಿಕರ ಕೊರತೆ ಅಥವಾ ಅವುಗಳ ಕಡಿಮೆ ಕಾರ್ಯಕ್ಷಮತೆ, ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ಕೊನೆಗೆ ಹೇಳ್ಬೇಕಂದ್ರೆ ಕಡಿಮೆ ಖರ್ಚು. ಯಾವುದೇ ರೀತಿಯಾಗಿ ನೋಡಿದ್ರು ಕೂಡ ಕಳೆನಾಶಕಗಳಿಂದ ಸ್ವಲ್ಪ ಕಡಿಮೆ ಖರ್ಚಿನಲ್ಲೇ ಅಧಿಕ ಒಂದು ಪರಿಣಾಮಕಾರಿ ಕಳೆ ನಿಯಂತ್ರಣವನ್ನ ನಾವು ಕಾಣಬಹುದು. ಯಾವುದೇ ಸಂದರ್ಭದಲ್ಲಿ ನೀವು ಲೆಕ್ಕ ಮಾಡಿ ನೋಡಿದ್ರು ಕೂಡ ಕಳೆನಾಶಕಗಳನ್ನು ಬಳಸುವುದು ಹಲವಾರು ಬಾರಿ ಕಡಿಮೆ ಖರ್ಚುದಾಯಕ ಅಂತ ನಮಗೆ ಗೊತ್ತಾಗಿದೆ. ಅದರಲ್ಲಿ ಕೂಡ ಈಗ ನಾಟಿ ಕಬ್ಬಿನಲ್ಲಿ ನೀವು ಎರಡು ರೀತಿಯಾಗಿ ಕಳೆನಾಶಕಗಳನ್ನು ಬಳಸಬಹುದು. ಒಂದು ನಾಟಿ ಮಾಡಿದ ಕೂಡಲೇ, ಇನ್ನೊಂದು ಕೆಲವೊಂದು ವಾರಗಳ ನಂತರ, ಅಂದ್ರೆ ಪ್ರೀ ಎಮರ್ಜೆಂಟ್ ಅಥವಾ ಪೋಸ್ಟ್ ಎಮರ್ಜೆಂಟ್ ಅಂತ ನಾವೇನು ಹೇಳ್ತೇವೆ ಅವನ್ನ ಮಾಡಬಹುದು. ಪ್ರೀ ಪ್ಲಾಂಟ್ ಇನ್ಕಾರ್ಪೊರೇಷನ್ ಅಂತ ಕೂಡ ಕೆಲವೊಂದು ಸಾರಿ ಮೊದಲು ಮಾಡ್ತಿದ್ವಿ. ಈಗ ಸಾಕ ಅಷ್ಟು ಸಾರಿ ನಮಗೆ ಲಭ್ಯವಿದೆ. ಹೀಗಾಗಿ ಪ್ರೀ ಪ್ಲಾಂಟ್ ಇನ್ಕಾರ್ಪೊರೇಷನ್ ಅಥವಾ ಬಿತ್ತನೆಗಿಂತ ಮೊದಲೇನೆ, ಬಿತ್ತನೆ ಮಾಡಿದ ಮೇಲೆ ಎರಡು ಅಥವಾ ಮೂರು ದಿನಗಳ ನಂತರ ಅಥವಾ ಸುಮಾರು 45-60 ದಿವಸಗಳ ನಂತರ ಅಥವಾ 90 ದಿವಸಗಳ ನಂತರ, ಹೀಗೆ ಅಥವಾ ಕೊನೆ ಬಾರಿ ಬೋದು ಏರಿಸಿದ ಮೇಲೆ, ಎಲ್ಲಾ ರೀತಿಯಾದಂತಹ ಅಂತರ ಬೇಸಾಯ ಮಾಡಿ ಬೋದು ಏರಿಸಿದ ಮೇಲೆ ಕೂಡ ಆ ಸಮಯದಲ್ಲಿ ಕೂಡ ನಾವು ಕಬ್ಬನ್ನ ನಾಟಿ ಮಾಡಿದ ನಂತರ ಸುಮಾರು 90 ದಿವಸಗಳ ನಂತರ ಕೂಡ ನಾವು ಕಳೆನಾಶಕಗಳನ್ನ ಬಳಸ್ಬೋದು 90-120 ದಿವಸದವರೆಗೆ. ಈ ಸುಮಾರು ಈಗ ಇಲ್ಲಿ ಸಾಕಷ್ಟು ಕೆಲವೊಂದು ಕಳೆನಾಶಕಗಳನ್ನ ನಾನು ಕೊಟ್ಟಿದ್ದೇನೆ. ಇದರಲ್ಲಿ ನಾವು ಸದ್ಯಕ್ಕೆ ಹೇಳ್ಬೇಕಂದ್ರೆ ಈಗ ಇಲ್ಲಿ ಒಂದು ಅಟ್ರಾಜಿನ್ 50% WP ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ 1 ಕಿಲೋ ಪ್ರತಿ ಎಕರೆಗೆ 50% WP ಅದನ್ನ ನಾವು ನಾಟಿ ಮಾಡಿದ 3-4 ದಿನಗಳ ನಂತರ ಸ್ಪ್ರೇ ಮಾಡ್ಬೋದು. ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ 90 ದಿವಸಗಳ ನಂತರ ನಾವು ಬೋದಿ ಏರಿಸಿದ ಮೇಲೆ ಲೇ ಬೈ ಅಪ್ಲಿಕೇಶನ್ ಅಂತೇವೆ. ಅಂದ್ರೆ ಎಲ್ಲಾ ರೀತಿಯಾದಂತ ಬೇಸಾಯ ಕ್ರಮ, ಅಂತರ ಬೇಸಾಯ ಅದೆಲ್ಲ ಮಾಡಿ ಕೊನೆಗೆ 90 ದಿವಸ ಅಥವಾ 100 ದಿವಸಕ್ಕೆ ನೀವು ಫೈನಲ್ ಆಗಿ ಬೋದಿ ಏರಿಸಿದಾಗ ಆ ಸಮಯದಲ್ಲಿ ಏನು ಒಂದು ಹೊಲ ಸ್ವಚ್ಛ ಆಗಿರ್ತದೆ. ಕೇವಲ ಇದು ಕಬ್ಬನ್ನ ಬಿಟ್ರೆ ಕಬ್ಬಿನ ನಡುವಿನ ಸಾಲಿನಿರ್ತದೆ ಅಂದ್ರೆ ಬಹಳ ಸ್ವಚ್ಛ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ಕೂಡ ಬೀಜಗಳಿಂದ ಬರ್ತಕ್ಕಂತ ಕಳೆಗಳು ಒಂದು ಅವಕಾಶ ಇರ್ತದೆ. ಆ ಸಮಯದಲ್ಲಿ ಕೂಡ ನೀವು ಅಟ್ರಾಜಿನ್ ಅನ್ನ ಉಪಯೋಗ ಮಾಡಬಹುದು. ಈಗ ಅಟ್ರಾಜಿನ್ ಬಿತ್ತನೆ ನಂತರ 2-3 ದಿವಸಗಳ ನಂತರ ಕೂಡ ಉಪಯೋಗ ಮಾಡಬಹುದು, ಅಥವಾ ಸುಮಾರು 90 ದಿವಸಗಳ ನಂತರ ಅಥವಾ ಕೊನೆಯ ಒಂದು ಬೇಸಾಯ ಮಾಡಿದ ಮೇಲೆ ಅಥವಾ ಬೋದನ್ನ ಏರಿಸಿದ ಮೇಲೆ ಅವಾಗನು ಕೂಡ ಉಪಯೋಗ ಮಾಡಬಹುದು. ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಹೆಸರು, ಉದ್ದು, ಸೋಯಾ ಅವರೆ ಅಥವಾ ಅಲಸಂದಿ ಇಂತಹ ಬೆಳೆಗಳನ್ನ ಹಾಕ್ತಾ ಇದ್ರಿ ಅಂದಾಗ ಕೂಡ 1 ತಿಂಗಳ ನಂತರ ನೀವು ಇಂಥ ಬೆಳೆಗಳನ್ನ ಹಾಕಬಹುದು. ಯಾಕಂದ್ರೆ ಅಟ್ರಾಜಿನ್ ಉಪಯೋಗ ಮಾಡಿದಾಗ ಈ ಒಂದು ಅಂತರ ಬೆಳೆಗಳನ್ನ ಬೆಳಿಲಿಕ್ಕೆ ಆಗೋದಿಲ್ಲ. ಅಥವಾ ಅವುಗಳನ್ನ ನೀವು ಅವನ್ನು ಬೆಳಿಬೇಕಂದ್ರೆ ಅವಾಗ ನೀವು ಪೆಂಡಿಮಿಥಲಿನ್ ಉಪಯೋಗ ಮಾಡ್ಬೇಕಾಗ್ತದೆ. ಈ ಮೇಲಿನ ಒಂದು ಇಲ್ಲಿ ಏನಿದೆ ಪೆಂಡಿಮಿಥಲಿನ್ 30 EC ಏನಿದೆ ಸುಮಾರು 4.4 ಮಿಲಿ ಪ್ರತಿ ಲೀಟರ್. ನಾ ಈಗೆಲ್ಲ ಈ ಲೆಕ್ಕ ಏನು ಕೊಟ್ಟಿರೋದಿದ್ದಲ್ಲ, ಇದು ಸುಮಾರು 300 ಲೀಟರ್ ಪ್ರತಿ ಎಕರೆ ಆ ಒಂದು ಲೆಕ್ಕದ ಮೇಲೆ ನಾ ಇಲ್ಲಿ ಕೊಟ್ಟಿದ್ದೀನಿ. ಅಂದ್ರೆ ಈಗ ಪ್ರತಿ ಎಕರೆಗೆ 1.325 ಲೀಟರ್ ಅಥವಾ 1300 ಮಿಲಿ ಅಥವಾ ಪ್ರತಿ ಲೀಟರ್ಗೆ 4.4 ಮಿಲಿ. ಆ ರೀತಿಯಾಗಿ ಪೆಂಡಿಮಿತಲೆಯನ್ನು ಉಪಯೋಗ ಮಾಡಿದಾಗ, ನಾಟಿ ಮಾಡಿದ ನಂತರ ಪೆಂಡಿಮಿತಲೆಯನ್ನು ಉಪಯೋಗ ಮಾಡಿದ್ರೆ ನೀವು ಅಂತರ ಬೆಳೆಗಳನ್ನ ಬೆಳಿಬಹುದು. ಹೇಳಿದ್ನಲ್ಲ, ಸೋಯಾ ಅವರೆ, ಅಲಸಂದಿ ಅಥವಾ ಹೆಸರು, ಇವುಗಳನ್ನ ಅಂತರ ಬೆಳೆಯಾಗಿ ಬೆಳೆದಾಗ ಪೆಂಡಿಮಿತಲೆಯನ್ನು ಸ್ಪ್ರೇ ಮಾಡಬಹುದು. ಅಥವಾ ನೀವು ಅಟ್ರಾಜಿನ್ ಸ್ಪ್ರೇ ಮಾಡಿದ್ರೆ ಅಂದ್ರೆ ಸುಮಾರು 1 ತಿಂಗಳ ನಂತರ ಈ ಒಂದು ಬೆಳೆಗಳನ್ನು ನೀವು ಬಿತ್ತನೆ ಮಾಡಬಹುದು. ಅದೇ ರೀತಿಯಾಗಿ ಮೆಟ್ರಿಬುಸಿನ್ ಕೂಡ ನೀವು ಬಿತ್ತನೆ ನಂತರ ಉಪಯೋಗ ಮಾಡಬಹುದು. ಸುಮಾರು 0.6 ಕಿಲೋ ಅಥವಾ 600 ಗ್ರಾಂ ಪ್ರತಿ ಎಕರೆಗೆ ಮೆಟ್ರಿಬುಸಿನ್ 70% WP ವೆಟೆಬಲ್ ಪೌಡರ್ 600 ಗ್ರಾಂ ಪ್ರತಿ ಎಕರೆಗೆ, ಅಂದ್ರೆ ಸುಮಾರು 300 ಲೀಟರ್ ಪ್ರತಿ ಎಕರೆಗೆ ಅಂತ ಹಿಡಿದಾಗ 2 ಗ್ರಾಂ ಪ್ರತಿ ಲೀಟರ್ಗೆ ಸುಮಾರು ಸಿಂಪರಣ ದ್ರಾವಣ ಬೇರೆ ಎಲ್ಲಾ ಬೆಳೆಗಳ ಅಥವಾ ಬೇರೆ ಕೀಟನಾಶಕಗಳಿಗಿಂತ ಕಳೆನಾಶಕಗಳಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಅಷ್ಟು ಪ್ರಮಾಣದ ದ್ರಾವಣವನ್ನ ನಾವು ನೆಲಕ್ಕೆ ಅಥವಾ ಬೆಳೆಗೆ ಅಥವಾ ಕಸಗಳಿಗೆ ಹೊಡಿಲೇಬೇಕಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಕಡಿಮೆ ಪ್ರಮಾಣದ ಔಷಧ ಒಂದು ಸಿಂಪಡಣೆ ಆಗ್ತದೆ. ಕಡಿಮೆ ಪ್ರಮಾಣದ ಔಷಧ ಸಿಂಪಡಣೆ ಆದಾಗ ಕಡಿಮೆ
ಕ್ಷಮತೆ ಅಥವಾ ಎಫೆಕ್ಟ್ ಸರಿಯಾಗಿ ಆಗುದಿಲ್ಲ, ಕಡಿಮೆ ಎಫೆಕ್ಟ್ ಆಗ್ತದೆ. ಹೀಗಾಗಿ ಸುಮಾರು 300 ಲೀಟರ್ ಪ್ರತಿ ಎಕರೆಗೆ ಅಷ್ಟನ್ನು ಕುಡಿಲ್ಲ ಹೊಡಿಲೇಬೇಕಾಗ್ತದೆ. ಏನಿಲ್ಲ ಅಂದ್ರೆ ಕೂಡ 200-300 ಆ ಒಂದು ಪ್ರಮಾಣವನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ಆದ್ರೆ ಏನ್ ಹೇಳಿದ್ನಲ್ಲ, ಈ ಔಷಧದ ಪ್ರಮಾಣ ಮಾತ್ರ ಕಡಿಮೆ ಮಾಡುವ ಹಾಗಿಲ್ಲ, ಔಷಧದ ಪ್ರಮಾಣ ಕಡಿಮೆ ಮಾಡುವ ಹಾಗಿಲ್ಲ. ನೀವು ದ್ರಾವಣವನ್ನ 200-300 ಲೀಟರ್ ವರೆಗೆ ಉಪಯೋಗಿಸ್ಬೇಕಾಗ್ತದೆ, 200ಕ್ಕಿಂತ ಕಡಿಮೆ ಉಪಯೋಗ ಮಾಡಬಾರದು. ಅದೇ ರೀತಿಯಾಗಿ ಕಬ್ಬು ನಾಟಿ ಮಾಡಿದ ಸುಮಾರು 45-60 ದಿವಸದವರೆಗೂ ಅವಾಗ ಆ ಸಂದರ್ಭದಲ್ಲಿ ಕೂಡ ನೀವು ಕೆಲವೊಂದು ಕಳೆನಾಶಕಗಳನ್ನ ಉಪಯೋಗ ಮಾಡಬಹುದು, ಅಥವಾ ಎರಡೆರಡು ಕಳೆನಾಶಕಗಳನ್ನ ಕೂಡಿ ಕೂಡ ಉಪಯೋಗ ಮಾಡಬಹುದು. ಎರಡು ಕಳೆನಾಶಕಗಳು ಯಾವುದಂದ್ರೆ ಅಟ್ರಾಜಿನ್ ಮತ್ತು 2,4-D, ಅದನ್ನು ಉಪಯೋಗ ಮಾಡಬಹುದು. ಅಟ್ರಾಜಿನ್ 3.3 ಗ್ರಾಂ ಮತ್ತು 2,4-D 3.3 ಗ್ರಾಂ ಪ್ರತಿ ಲೀಟರ್ಗೆ ಅದನ್ನ ಉಪಯೋಗಿಸ್ ಮಾಡಬಹುದು. ಅಥವಾ ಮೆಟ್ರಿಬುಜಿನ್ ಮತ್ತು 2,4-D, ಅದನ್ನು ಕೂಡ ಮೆಟ್ರಿಬುಜಿನ್ 1.2 ಗ್ರಾಂ ಮತ್ತು 2,4-D 3.3 ಗ್ರಾಂ. ಅಥವಾ ಡೈಯುರಾನ್ ಅಂತ ಕೂಡ ಸಿಗ್ತದೆ, ಕಾರ್ಮೆಕ್ಸ್ ಅಂತ ಇರ್ತದೆ, ಅದನ್ನ 1.7 ಗ್ರಾಂ ಪ್ಲಸ್ 3.3 ಗ್ರಾಂ 2,4-D. ಈಗ ಎರಡು ಕಾಂಬಿನೇಷನ್ ನಾವು ಉಪಯೋಗ ಮಾಡಿ ನಾಟಿ ಮಾಡಿದ ಸುಮಾರು 60-90 ದಿವಸಗಳವರೆಗೆ, ಅಂದ್ರೆ ಸ್ವಲ್ಪ ದಿವಸಗಳ ನಂತರ, ಸುಮಾರು 2 ತಿಂಗಳ ನಂತರ ಕೂಡ ಈ ಒಂದು ಪೋಸ್ಟ್ ಎಮರ್ಜೆಂಟ್ ಅಂತ ನಾವು ಹೇಳ್ತೇವೆ, ಆ ಪೋಸ್ಟ್ ಎಮರ್ಜೆಂಟ್ ಕಳೆನಾಶಕಗಳನ್ನು ಉಪಯೋಗ ಮಾಡಬಹುದು. ಅಥವಾ ಕೇವಲ 2,4-D ಕೂಡ ಉಪಯೋಗ ಮಾಡಬಹುದು. ಕೇವಲ 2,4-D ಅನ್ನು ಕೂಡ ನಾವು 3.3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ ಬೇರೆ ಕಳೆನಾಶಕಗಳು, ನಾವು ಪ್ಯಾರಾಕ್ವಾಟ್ ಮತ್ತು ಗ್ಲೈಫೋಸೇಟ್ ಈಗಾಗಲೇ ಬಹಳಷ್ಟು ಜನ ರೈತರಿಗೆ ಅದು ಗುರುತಿದೆ, ಅವುಗಳನ್ನು ಕೂಡ ನೀವು ಬ್ರಾಡ್ ಸ್ಪೆಕ್ಟ್ರಮ್ ಆಗಿ ಎಲ್ಲಾ ರೀತಿಯಾದಂತ ಕಳೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಪ್ಯಾರಾಕ್ವಾಟ್ ಮತ್ತು ಗ್ಲೈಫೋಸೇಟ್ ಅವುಗಳನ್ನು ಕೂಡ ಡೈರೆಕ್ಟೆಡ್ ಸ್ಪ್ರೇ, ಕೇವಲ ಕಳೆಗಳಿಗೆ ಮಾತ್ರ ಬೀಳುವ ಹಾಗೆ ಅವುಗಳನ್ನು ನಾವು ಕೆಲವೊಂದು ಸಂದರ್ಭಗಳಲ್ಲಿ ಈ ಅಗಲವಾದ ಸಾಲುಗಳ ಬೆಳೆಗಳಲ್ಲಿ, ಪ್ರಮುಖವಾಗಿ ಕಬ್ಬಿನಂತ ಬೆಳೆಗಳಲ್ಲಿ ಡೈರೆಕ್ಟೆಡ್ ಸ್ಪ್ರೇ ಆಗಿ ಪ್ಯಾರಾಕ್ವಾಟ್ ಅಥವಾ ಗ್ಲೈಫೋಸೇಟ್ ಅದನ್ನು ಕೂಡ ಉಪಯೋಗ ಮಾಡಬಹುದು. ಈ ಅಂತರ ಬೆಳೆ ಈಗಾಗಲೇ ಹೇಳಿದೆ ನಾನು, ಅಂತರ ಬೆಳೆ ಮಾಡಬೇಕಾದಾಗ ಪೆಂಡಿಮಿಥಲಿನ್ ಉಪಯೋಗ ಮಾಡಬಹುದು. ಪೆಂಡಿಮಿಥಲಿನ್ ಅಥವಾ ಅಟ್ರಾಜಿನ್ ಉಪಯೋಗ ಮಾಡಿದಾಗ ನೀವು ಅಂತರ ಬೆಳೆಗಳನ್ನ ಸುಮಾರು 30 ದಿವಸದ ನಂತರ ಬಿತ್ತಬೇಕಾಗ್ತದೆ. ಎರಡೂ ಒಂದೇ ಸಮಯಕ್ಕೆ ಬಿತ್ತಾ ಇದ್ರೆ, ಅಂದ್ರೆ ಈಗ ಸೆಣಬು ಬಿತ್ತಾ ಇದ್ರಿ, ಹೆಸರು ಬಿತ್ತಾ ಇದ್ರಿ, ಅಲಸಂದೆ ಬಿತ್ತಾ ಇದ್ರಿ, ಸೋಯಾಬ್ರೆ ಬಿತ್ತಾ ಇದ್ರಿ, ಆ ಸಂದರ್ಭದಲ್ಲಿ ಪೆಂಡಿಮಿಥಲಿನ್ ಅದನ್ನು ಕೂಡ ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ ಕಬ್ಬಿನಲ್ಲಿ ಇನ್ನೊಂದು ಉತ್ತಮವಾದ ಕೆಲಸ ಏನ್ ಮಾಡುವುದಂದ್ರೆ ಬ್ರೌನ್ ಮ್ಯಾನ್ಯೂರಿಂಗ್ ಅಥವಾ ಕಂದು ಗೊಬ್ಬರ ಅಂತ ನಾವು ಹೇಳ್ತೇವೆ. ಸೆಣಬು ಮತ್ತು ಕಬ್ಬು ಎರಡು ಜೊತೆ ಜೊತೆಯಾಗಿನೇ ಬಿತ್ತಬಹುದು ಅಥವಾ ಸ್ವಲ್ಪ ದಿನಗಳ ನಂತರ, ಯಾಕಂದ್ರೆ ಕಬ್ಬಿನಲ್ಲಿ ಪ್ರಾರಂಭದ ಹಂತ ಬಹಳ ಏನಂದ್ರೆ ತ್ವರಿತವಾಗಿ ಬೆಳೆಯುವುದಿಲ್ಲ. ಮೊಳಕೆ ಮತ್ತು ಪೂರ್ತಿಯಾಗಿ ಸುಮಾರು 100%-100% ಮೊಳಕೆ ಬರಬೇಕಂದ್ರೆ ಸುಮಾರು 35-40 ದಿವಸ ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಗರಿಷ್ಠ ಪ್ರಮಾಣದ ಸೆಣಬನ್ನು ನೀವು ಬೆಳೆದ್ರೆ ಮೊಳಕೆಯೊಡೆಯುವಿಕೆ ಪ್ರಮಾಣ ಅಥವಾ ಅದರ ಒಂದು ಬೆಳವಣಿಗೆ ಹಂತ ಕಡಿಮೆ ಆಗಬಹುದು. ಹೀಗಾಗಿ ಜೊತೆಯಾಗಿನೇ ಬೆಳಿಬಹುದು ಅಥವಾ ಸ್ವಲ್ಪ ದಿನಗಳ ನಂತರ ಕೂಡ ಅದನ್ನ ಬಿತ್ತನೆ ಮಾಡಬಹುದು. ಯಾವುದೇ ರೀತಿಯಾಗಿ ಮಾಡಿದ್ರು ಕೂಡ ಈ ಸೋಯಾವರೆ, ಹೆಸರು, ಅಲಸಂದಿ ಅಂತ ಬೆಳೆ ಬೆಳೆದಾಗ ಸಾಕಷ್ಟು ಪ್ರಮಾಣದ ಒಂದು ಬಯೋಮಾಸ್ ಅಂತ ಏನ್ ಹೇಳ್ತೀವಿ, ಪ್ರತಿ ಎಕರೆಗೆ ಹೆಚ್ಚಿನ ಪ್ರಮಾಣದ ಸಾರಜನಕ ಅಥವಾ ಹೆಚ್ಚಿನ ಪ್ರಮಾಣದ ಒಂದು ಟನೇಜ್ ಬಯೋಮಾಸ್ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಸೆಣಬನ್ನು ಬೆಳೆದ್ರೆ ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತದೆ. ಸೆಣಬನ್ನ ಕಟ್ ಮಾಡಿ ನೀವೇನಾದ್ರೂ ರೋಟೋವೇಟರ್ ಅಥವಾ ಬೇರೆ ರೋಟೋ ಸ್ಲ್ಯಾಷರ್ ಯಾವುದೇ ಒಂದು ಸೂಕ್ತ ಉಪಕರಣವನ್ನು ತೆಗೆದುಕೊಂಡು ಅದನ್ನ ಕಟ್ ಮಾಡಿ ಸ್ಪ್ರೆಡ್ ಮಾಡಬಹುದು, ಮುಚ್ಚಿಗೆ ತರ, ರವದಿ ತರ. ಅದನ್ನ ಮಾಡಿದಾಗ ಏನಾಗ್ತದೆ ಅಂದ್ರೆ ಮಲ್ಚ್ ತರ ಆಗಿ, ಹೊದಿಕೆ ತರ ಆಗಿ ಬೆಳೆಗಳಲ್ಲಿ ಕಬ್ಬಿನಲ್ಲಿ ಕಳೆಗಳ ಒಂದು ಜರ್ಮಿನೇಷನ್ ಅಂತ ನಾವೇನ್ ಹೇಳ್ತೇವೆ, ಮೊಳಕೆಯೊಡೆಯುವ ಪ್ರಮಾಣ ಬಹಳ ಕಡಿಮೆ ಆಗ್ತದೆ. ನಿಮಗೆ ಆ ಒಂದು ಮೆಕ್ಯಾನಿಕಲ್ ಉಪಕರಣ ಉಪಯೋಗಿಸಿ ಕಟ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಅಂದ್ರೆ ಕಳೆನಾಶಕಗಳನ್ನು ಕೂಡ ಉಪಯೋಗ ಮಾಡಬಹುದು. ಕಳೆನಾಶಕಗಳನ್ನು ಉಪಯೋಗ ಮಾಡಿ ಕೂಡ ನಾವು ಇವುಗಳನ್ನ ಈ ಸೆಣಬನ್ನ ನಾವು ಕಟ್ ಮಾಡಬಹುದು. ಸೆಣಬನ್ನ ಮತ್ತು ಕಬ್ಬನ್ನ ಜೊತೆ ಜೊತೆಯಾಗಿ ಬೆಳೆದಾಗ ನೀವು ಪೆಂಡಿಮಿಥಲಿನ್ ಉಪಯೋಗ ಮಾಡಬಹುದು. ಪೆಂಡಿಮಿಥಲಿನ್ ಅದೇ ಹೇಳಿದ್ರೆ 4.4 ಮಿಲಿ ಪ್ರತಿ ಲೀಟರ್ ನೀರಿಗೆ. ಸೆಣಬನ್ನ ಮತ್ತು ಕಬ್ಬನ್ನ ಜೊತೆಯಾಗಿನೇ ಬೆಳೆದ ನಾಟಿ ಮಾಡಿದಾಗ, ಬಿತ್ತನೆ ಮಾಡಿದಾಗ ಈ ಪೆಂಡಿಮಿಥಲಿನ್ ಉಪಯೋಗ ಮಾಡಬಹುದು. ಅದೇ ರೀತಿಯಾಗಿ
ತೊಂಬತ್ತು ದಿನಗಳಲ್ಲಿ ಈ ಕಟ್ ಮಾಡಿದಾಗ ನೀವು ಸುಮಾರದ್ದು ಬೆಳೀತದೆ, ಬೆಳೆದ ಮೇಲೆ ನೀವು 90 ದಿನಗಳಲ್ಲಿ ಈ ರೀತಿಯಾಗಿ ಮತ್ತೆ ನೀವು ಸ್ಪ್ರೇ ಮಾಡ್ಬೇಕಾಗ್ತದೆ, ಇದು ನಾಟಿ ಮಾಡುವ ಸಂದರ್ಭದಲ್ಲಿ. ಆಮೇಲೆ ಪ್ಯಾರಾಕ್ವಾಟ್, ಪ್ಯಾರಾಕ್ವಾಟ್ ಅಥವಾ 240 ಇವುಗಳನ್ನು ಉಪಯೋಗ ಮಾಡಿ ಸುಮಾರು ಸೆಣಬು 30-35 ದಿವಸ ಆದ್ಮೇಲೆ, 40 ದಿವಸ ಆದ್ಮೇಲೆ ಸರಿಯಾಗಿ ಒಂದು ಹೂ ಆಡುವಂತಹ ಸಂದರ್ಭದಲ್ಲಿ 240 ಉಪಯೋಗ ಮಾಡಿ ಅಥವಾ ಪ್ಯಾರಾಕ್ವಾಟ್ ಅನ್ನು ಉಪಯೋಗ ಮಾಡಿ ಈ ಒಂದು ಸೆಣಬನ್ನ ಕಂದು ಮಾಡಿ, ಬ್ರೌನ್ ಮಾಡಿ ಅಥವಾ ಒಣಗಿಸಿ, 240 ಅಂದ್ರೆ ಸುಮಾರು 3.3 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಪ್ಯಾರಾಕ್ವಾಟ್ 5 ml 5 ml ಪ್ರತಿ ಲೀಟರ್ ನೀರಿಗೆ, ಈ ಪ್ರಮಾಣದ ಒಂದು ದ್ರಾವಣವನ್ನು ತಯಾರು ಮಾಡಿ ಕೇವಲ ಈ ಒಂದು ಸೆಣಬನ್ನ ಕೋಲಲಿಕ್ಕಾಗಿ ಅಥವಾ ಅದನ್ನು ಒಣಗಿಸಲಿಕ್ಕಾಗಿ ನೀವು ಇದ್ರ ಮೇಲೆ ನೇರವಾಗಿ ಡೈರೆಕ್ಟೆಡ್ ಸ್ಪ್ರೇ ಮಾಡಬಹುದು, ಅಥವಾ ಇಡಿಯಾಗಿನ ಕೂಡ ನಾವು ಸ್ಪ್ರೇ ಮಾಡಬಹುದು, ಕಬ್ಬಿಗೆ ಯಾವುದೇ ರೀತಿಯಾದಂತ ಹಾನಿಯಾಗುವುದಿಲ್ಲ. ಆದ್ರೆ ಸಾವಕಾಶವಾಗಿ ಈ ಒಂದು ಗಿಡಗಳು ಒಣಗಿ ಅಲ್ಲೇ ಮುದುಡಿಕೊಂಡು ಬಿದ್ದು ಒಂದು ರೀತಿಯಾದಂತ ರವದಿಯ ಹೊದಿಕೆ ಆಗ್ತದೆ. ಇದಾದ ನಂತರ 90 ದಿವಸಗಳಿಗೆ ಮತ್ತೆ ಬೇರೆ ಉಳಿದ ಕಳೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ, ಉಳಿದ ಕಳೆಗಳಂದ್ರೆ ಮತ್ತೆ ಈಗಾಗಲೇ ಬರ್ತಕ್ಕಂಥ ಕಳೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಮೆಟ್ರಿಬುಜಿನ್ ಉಪಯೋಗಿಸಬಹುದು, 70% WP, ಅದೇ ಈಗಾಗಲೇ ಹೇಳಿದಾಗೆ 600 ಗ್ರಾಂ ಪ್ರತಿ ಎಕರೆಗೆ, ಅಥವಾ ಹ್ಯಾಲೋಸಲ್ಫಿರಾನ್ 75 G, ಅದನ್ನು 36 ಗ್ರಾಂ ಪ್ರತಿ ಎಕರೆಗೆ, ಹ್ಯಾಲೋಸಲ್ಫಿರಾನ್ ಅದನ್ನು ಕೂಡ ಉಪಯೋಗ ಮಾಡಬಹುದು. 36 ಗ್ರಾಂ ಪ್ರತಿ ಎಕರೆ ಅಂದ್ರೆ ಸುಮಾರು 300 ಲೀಟರ್ ನೀರಿನಲ್ಲಿ ನೇರವಾಗಿ 336 ಗ್ರಾಮ್ ಅನ್ನು ನೀವು ಮಿಶ್ರಣ ಮಾಡಿ ಒಂದು ದ್ರಾವಣವನ್ನು ಮಾಡಿಕೊಂಡು ಇಡೀ ಒಂದು ಎಕರೆಗೆ 90 ದಿನಗಳಲ್ಲಿ ನಾವು 90 ದಿನದ ಬೆಳೆಯಲ್ಲಿ ನಾವು ಸಿಂಪಡಣೆ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಪ್ಯಾಕೇಜ್ ಈಗ ಏನ್ ಹೇಳಿದೆ, ಈಗ ಕೃಷಿ ವಿಶ್ವವಿದ್ಯಾಲಯದಿಂದ ಧಾರವಾಡದಿಂದ ಒಂದು ನಾವು ಏನು ಶಿಫಾರಸು ಮಾಡೋದೇನೆಂದ್ರೆ 1 kg ಅಟ್ರಾಜಿನ್ ಈಗಾಗಲೇ ಹೇಳಿದೆ, ಅದೇ ರೀತಿಯಾಗಿ 240 1 kg ಅದನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಸುಮಾರು ಅಟ್ರಾಜಿನ್ ಬಿತ್ತನೆ ಮಾಡಿದಾಗ ಅಥವಾ ನಾಟಿ ಮಾಡಿದ ನಂತರ ಈ 60 ದಿವಸಗಳಿಗೆ 240, ಇದರ ಜೊತೆಗೆ 30, 60 ಮತ್ತು 90 ದಿನಕ್ಕೆ ಕೈಗಳೆ ಮಾಡಬೇಕು ಅಥವಾ ಎಡೆಕುಂಟೆ ಹೊಡಿಬೇಕು. ಇದರ ಜೊತೆಗೆ ಸೋಯಾ ಅವರೇತ ಸೆಣಬನ್ನು ಕೂಡ ಬೆಳೆಯಬಹುದು ಅನ್ನೋದನ್ನ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಪ್ಯಾಕೇಜ್ ನಲ್ಲಿ ನಾವು ಕೊಟ್ಟಿದ್ದೇವೆ, ಅದು ಅಧಿಕ ಪ್ರಮಾಣದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇನ್ನು ಮುಂದೆ ಇನ್ನೊಂದು ಕೆಲವೊಂದು ಪರಾವಲಂಬಿ ಕಳೆಗಳು, ಅದರಲ್ಲಿ ಕೂಡ ಸ್ಟ್ರೈಗ, ನಾವು ಉರಿ ಮಲ್ಲಿಗೆ ಅಥವಾ ಬಿಳಿಚಿಗನ ಕಸ, ಬಿಳಿ ಕಸ ಅಂತ ಏನು ಹೇಳ್ತೇವೆ, ಸಾಕಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಕೂಡ ಹುಲ್ಲಿನ ಜಾತಿಗೆ ಸೇರಿದಂತ ಬೆಳೆಗಳಿಗೆ ಈ ಒಂದು ಸ್ಟ್ರೈಗ ಬಹಳಷ್ಟು ಪರಿಣಾಮಕಾರಿಯಾಗಿ ಹಾನಿಯನ್ನ ಉಂಟು ಮಾಡ್ತದೆ. ಇದು ಪರಾವಲಂಬಿ ಸಸ್ಯ, ಇದು ನೇರವಾಗಿ ಕಬ್ಬಿನ ಬೇರುಗಳ ಮೇಲೆ ಮೊಳಕೆಯೊಡೆದು, ಮಣ್ಣಿನಲ್ಲಿ ಮೊಳಕೆಯೊಡೆದು ಕಬ್ಬಿನ ಬೇರುಗಳೊಂದಿಗೆ ಸಂಪರ್ಕ ಹೊಂದಿ ಅಲ್ಲಿಂದ ನೀರು ಮತ್ತು ಪೋಷಕಾಂಶಗಳನ್ನ ಲಭ್ಯಗೊಳಿಸುತ್ತದೆ. ನೇರವಾಗಿ ಪ್ರಾರಂಭದ ಹಂತಗಳಲ್ಲಿ ಇದು ಪೂರ್ತಿಯಾಗಿಲ್ಲ, ಕಂಪ್ಲೀಟ್ ಪ್ಯಾರಾಸೈಟ್ ಅಲ್ಲ, ಪಾರ್ಷಿಯಲ್ ಅಂದ್ರೆ ಸ್ವಲ್ಪ ಅರ್ಧಮರ್ಧ ಅಂತ ಹೇಳ್ಬೋದು, ಆ ರೀತಿಯಾಗಿ ಕಬ್ಬಿನ ಮೇಲೆ ಅವಲಂಬಿತ ಆಗಿರ್ತದೆ. ಪ್ರಾರಂಭದ ಹಂತದಲ್ಲಿ ನೇರವಾಗಿ ನೀರನ್ನು ತೆಗೆದುಕೊಳ್ಳಕ್ಕೆ ಮತ್ತು ಪೋಷಕಾಂಶಗಳನ್ನು ತೆಗೆದುಕೊಳ್ಳಕ್ಕೆ ಅದು ಕಬ್ಬಿನ ಸಸ್ಯದ ಮೇಲೆ ಅವಲಂಬಿತ ಆಗಿರ್ತದೆ. ಆದರೆ ಒಂದು ಈ ಪೋಷಕಾಂಶಗಳನ್ನ ತೆಗೆದುಕೊಂಡ ಮೇಲೆ, ನೀರನ್ನ ತೆಗೆದುಕೊಂಡ ಮೇಲೆ ತನ್ನ ಆಹಾರವನ್ನ ತಾನೇ ಉತ್ಪಾದನೆ ಮಾಡತಕ್ಕಂತ ಒಂದು ಕೆಪಾಸಿಟಿ ಅದಕ್ಕಿದೆ, ಯಾಕಂದ್ರೆ ಅದರ ಎಲೆಗಳು ಹಸಿರಾಗಿವೆ. ಯಾವುದೇ ಬೆಳೆ ಅಥವಾ ಯಾವುದೇ ಸಸ್ಯದ ಎಲೆಗಳು ಹಸಿರಾಗಿದ್ರೆ ಅದು ತನ್ನ ಆಹಾರವನ್ನ ತಾನೇ ಉತ್ಪಾದಿಸಿಕೊಳ್ಳಬಲ್ಲದು, ಆದರೆ ಅವುಗಳನ್ನ ತೆಗೆದುಕೊಳ್ಳುವ ಮೂಲ ಮಣ್ಣಿನಿಂದ ಇದೆ, ಬೆಳೆಗಳಿಂದ ಇರುವುದರಿಂದ ಅದನ್ನ ಪರಾವಲಂಬಿ ಅಂತ ನಾವು ಹೇಳ್ಬೋದು, ಪಾರ್ಷಿಯಲ್ ರೂಟ್ ಪ್ಯಾರಾಸೈಟ್ ಅಂತ ನಾವು ಈ ರೀತಿಯಾಗಿ ಕರಿತಾ ಇರ್ತೇವೆ. ಇದರಲ್ಲಿ ಸಾಕಷ್ಟು ಪ್ರಮಾಣದ ಬೀಜಗಳನ್ನ ಉತ್ಪಾದನೆ ಮಾಡತಕ್ಕಂತ ಒಂದು ಕ್ಷಮತೆ ಅಥವಾ ಶಕ್ತಿ ಈ ಒಂದು ಸಸ್ಯಕ್ಕಿರೋದ್ರಿಂದ ಇದು ಬಹಳ ತೊಂದರೆದಾಯಕ ಅಂತ ಹೇಳ್ಬೋದು. ಸುಮಾರು 20,000-40,000 ಬೀಜಗಳು, ಸುಮಾರು ಧೂಳಿನ ಪ್ರಮಾಣದಲ್ಲಿ ಇರತಕ್ಕಂತ ಬೀಜಗಳು ಸುಮಾರು ಪ್ರತಿ ಗಿಡಕ್ಕೆ 20,000-40,000 ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೀಜಗಳನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ಕೆಪಾಸಿಟಿ ಈ ಸಸ್ಯಕ್ಕೆ ಇದೆ. ಅದೇ ಅಲ್ಲದೆ ಡಾರ್ಮನ್ಸಿ ಅಂತ ಏನ್ ಹೇಳ್ತೀವಿ ಅಥವಾ ಬೀಜದ ಒಂದು ಮೊಳಕೆ ಒಡೆಯುವ ಶಕ್ತಿ, ಆ ಮಣ್ಣಲ್ಲಿದ್ರು ಕೂಡ
ಸುಮಾರು 6 ರಿಂದ 20 ವರ್ಷದವರೆಗೂ ಅಲ್ಲಿ ಉಳ್ಕೊಂಡಿರ್ತದೆ. ಡಾರ್ಮನ್ಸಿ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಬೀಜ ಸುಪ್ತಾವಸ್ಥೆಗೆ ಹೋಗಿರ್ತದೆ. ಸೂಕ್ತ ಕೆಲವೊಂದು ಸಂದರ್ಭದಲ್ಲಿ ಸೂಕ್ತ ಅವಕಾಶ ಇದ್ರೂ ಕೂಡ, ಗಾಳಿ ಮಣ್ಣು ಬೆಳಕು ಎಲ್ಲ ಇದ್ರೂ ಕೂಡ ಕೆಲವೊಂದು ಸಾರಿ ಅದರ ಒಂದು ಏನು ಜೆನೆಟಿಕ್ ಕ್ಯಾರೆಕ್ಟರ್ ಇಂದ ಅಥವಾ ಅದರ ವಂಶವಾಹಿ ಲಕ್ಷಣಗಳಿಂದ ಕೆಲವೊಂದು ಸಂದರ್ಭದಲ್ಲಿ ಅದು ಮೊಳಕೆ ಒಡೆಯದೇ ಇರಬಹುದು. ಹೀಗಾಗಿ ಮಣ್ಣಿನಲ್ಲಿ ಬೀಜದ ಬ್ಯಾಂಕ್ ಬಹಳಷ್ಟು ದಿವಸಗಳವರೆಗೆ ಇರ್ತದೆ. ಒಂದಾದ ನಂತರ ಒಂದು ಅಂದ್ರೆ ಫ್ಲಶ್ ಅಂತ ಏನಿರ್ತೀವಿ, ಒಂದ್ ಬ್ಯಾಚ್ ನ ನಂತರ ಇನ್ನೊಂದು ಬ್ಯಾಚ್, ಈ ರೀತಿಯಾಗಿ ಮೊಳಕೆ ಒಡಿತಾನೆ ಇರ್ತದೆ. ಹೀಗಾಗಿ 6 ತಿಂಗಳಿಂದ ಹಿಡಿದು ಸುಮಾರು 20 ವರ್ಷದವರೆಗೂ ಆ ಮಣ್ಣಿನಲ್ಲಿ ಬೀಜ ಇದ್ದು ಅದರ ಒಂದು ಮೊಳಕೆ ಒಡೆಯುವಂತ ಸಂದರ್ಭ ನಮಗೆ ಕಂಡು ಬರ್ತದೆ. ಒಟ್ಟು ಕಾಲಾವಧಿ ಸುಮಾರು 3 ತಿಂಗಳು ಅಂತ ಹೇಳ್ಬೋದು ನಾವು ಈ ಸಲ. ಈಗ ಹೆಚ್ಚು ಕಡಿಮೆ 20-25 ದಿವಸ ಅದು ಬೆಳೆ ಒಳಗಡೆನೆ ಇರ್ತದೆ, ಮಣ್ಣಿನ ಒಳಗಡೆನೆ ಇರ್ತದೆ. ಬಹಳಷ್ಟು ಸಾರಿ ಅದು ಹೊರಗಡೆ ಕಾಣೋದಿಲ್ಲ. ಬಹಳಷ್ಟು ಸಾರಿ ನಮಗೆ ಹೊರಗಡೆ ಕಂಡು ಬಂದ ನಂತರ ನಾವು ಅವುಗಳನ್ನ ನಿಯಂತ್ರಣ ಕ್ರಮಗಳನ್ನ ತೆಗೆದುಕೊಳ್ತೀವಿ. ಆದ್ರೆ ಅಷ್ಟೊತ್ತಿಗಾಗಲೇ ಸಾಕಷ್ಟು ಪ್ರಮಾಣದ ಹಾನಿಯನ್ನ ಸ್ಟ್ರೈಕ್ ಆದಂತ ಬೆಳೆಗಳು ಮಾಡಿರ್ತವೆ. ಸುಮಾರು 22-3 ದಿವಸ ಅದು ಬೆಳೆಯ ಬೇರುಗಳಿಗೆ ಸಮೀಪವಾಗಿ, ಇಲ್ಲಿ ನೋಡಿದ್ರೆ ಕಳೆಗಳ ಬೀಜಗಳು ಬೆಳೆಯ ಬೇರಿಗೆ ಅತಿ ಸಮೀಪದಲ್ಲಿದ್ದರೆ, ಸುಮಾರು 2-3 ಮಿಲಿಮೀಟರ್ ಅಂತರದಲ್ಲಿ ಮಾತ್ರ ಇದ್ರೆ ಬೆಳೆಗಳಿಂದ ಉತ್ಪಾದನೆಯಾದಂತ ಚೋದಕಗಳು, ಸ್ಟ್ರೈಗೋಲೆಕ್ಟೋನ್ಸ್ ಅಂತ ಏನ್ ಹೇಳ್ತೀವಿ, ಕೆಲವೊಂದು ಹಾರ್ಮೋನ್ಗಳು ಅಂತ ಹೇಳ್ಬೋದು ಸ್ಥೂಲವಾಗಿ ಹೇಳ್ಬೇಕಂದ್ರೆ, ಕೆಲವೊಂದು ಕೆಮಿಕಲ್ಗಳು, ಕೆಲವೊಂದು ರಾಸಾಯನಿಕಗಳು ಈ ಒಂದು ಬೆಳೆಗಳಿಂದ ಅಂದ್ರೆ ಕಬ್ಬು, ಜೋಳ, ಗೋವಿನ ಜೋಳ ಇಂತ ಹುಲ್ಲಿನ ಬೆಳೆಗಳಿಂದ ಬಿಡುಗಡೆ ಆದಾಗ ಅವುಗಳಿಂದ ಈ ಸ್ಟಿಮ್ಯುಲೇಟ್ ಆಗಿ ಅಥವಾ ಒಂದು ಈ ಬೀಜಗಳು ಏನಾಗ್ತವೆ ಅಂದ್ರೆ ಮೊಳಕೆ ಒಡೆಯುವಂತ ಒಂದು ಅವಕಾಶ ಇರ್ತದೆ. ಹೀಗಾಗಿ ಅತಿ ಸಮೀಪದಲ್ಲಿ ಇದ್ದಂತ ಬೆಳೆಗಳು ಬೀಜಗಳು ಅಥವಾ ಕಳೆಗಳ ಬೀಜಗಳು ಮಾತ್ರ ಮೊಳಕೆ ಒಡೆಯುತ್ತವೆ. ದೂರದಲ್ಲಿದ್ದುದು ಸುಮಾರು 2-3 ಸೆಂಟಿಮೀಟರ್ ದೂರ ಇದ್ದುದು ಅವುಗಳ ಒಂದು ಮೊಳಕೆಯೊಡೆಯುವ ಪ್ರಮಾಣ ಕಡಿಮೆ. ಬೇರುಗಳಿಗೆ ಅತಿ ಹತ್ತಿರವಾಗಿದ್ದಾಗ 2-3 ಮಿಲಿಮೀಟರ್ ಹತ್ತಿರದಲ್ಲಿ ಇದ್ದಂತ ಕಳೆಗಳ ಬೀಜಗಳು ಮೊಳಕೆಯೊಡೆಯುವಂತ ಪ್ರಮಾಣ ಅಧಿಕ. ಈ ಕೇವಲ ಕಬ್ಬು ಅಲ್ಲ ಅಥವಾ ಗೋವಿನ ಜೋಳ ಅಲ್ಲ ಅಥವಾ ಜೋಳ ಅಥವಾ ಸಜ್ಜೆ ಅಲ್ಲದೇನೆ ಕೂಡ ಬೇರೆ ಕಸಗಳಿಂದನೂ ಕೂಡ ಈ ಸ್ಟ್ರೈಗಾ ಕೂಡ ಡಿಪೆಂಡ್ ಆಗಿದೆ, ಅದರ ಅವಲಂಬನೆ ಆಗಿದೆ. ಕೆಲವೊಂದು ಹೇಳ್ಬೇಕಂದ್ರೆ ನರಿಬಾಲದ ಹುಲ್ಲು, ಕಾಡು ರಾಗಿ ಹುಲ್ಲು, ಕರಿಕೆ ಹುಲ್ಲು ಅಥವಾ ಈ ಏನು ನಾವು ಮುಳ್ಳು ಸಜ್ಜೆ ಇಂತ ಒಂದು ಕಳೆಗಳ ಮೇಲೆ ಕೂಡ ಈ ಒಂದು ಸ್ಟ್ರೈಗಾದ ಒಂದು ಬಾಧೆ ನಾವು ಕಾಣ್ತೇವೆ. ಬೆಳೆ ಲಭ್ಯ ಇರಲಿಲ್ಲ ಅಂದ್ರೆ ಕೆಲವೊಂದು ಸಾರಿ ಈ ಪರಾವಲಂಬಿ ಕಳೆ ಇತರ ಕಳೆಗಳ ಮೇಲೆ ಕೂಡ ಡಿಪೆಂಡ್ ಆಗಿ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಹೀಗಾಗಿ ನಾವು ಬೇರೆ ಕಳೆಗಳನ್ನ ನಾಶ ಮಾಡೋದು ಅಥವಾ ನಿಯಂತ್ರಣ ಮಾಡೋದು ಕೂಡ ಬಹಳ ಮುಖ್ಯವಾಗಿದೆ. ಈಗ ಸುಮಾರು ನಾನು ಹೇಳಿದೆ 1 ತಿಂಗಳು ಹೆಚ್ಚು ಕಡಿಮೆ ಅದು ಮಣ್ಣಿನಲ್ಲೇ ಇರ್ತದೆ, ಸುಮಾರು 20-25 ದಿವಸ. ಅದರ ನಂತರ ಸುಮಾರು 30 ದಿವಸ ಅದು ಬೆಳೆದು ಹೂವಾಗ್ತದೆ. ಅದರ ಇನ್ನೊಂದು 30 ದಿವಸಕ್ಕೆ ಅದು ಏನಾಗ್ತದೆ ಅಂದ್ರೆ ಬೀಜಗಳನ್ನ ಬಿಡುವಂತ ಸಂದರ್ಭ ಇದೆ. ಸುಮಾರು 90 ದಿವಸಗಳಲ್ಲಿ 3 ತಿಂಗಳಲ್ಲಿ ಇದರ ಒಂದು ಕಾಲಾವಧಿ ಮುಗಿತದೆ. ಅಂದ್ರೆ ಬೆಳೆಯ ಸುಮಾರು 90 ದಿವಸಗಳಲ್ಲಿ, ಬೆಳೆಯ ಕಾಲಾವಧಿಯ 90 ದಿವಸಗಳಲ್ಲಿ ಅದರ ಒಂದು ಬೆಳವಣಿಗೆ ಅತಿ ಹೆಚ್ಚಾಗಿ ನಾವು ಕಾಣುತ್ತೇವೆ. ಈ ಕೆಲವೊಂದು ಹಾಲಪ್ಪನವರು ಕೆಲವೊಂದು ಫೋಟೋಗಳನ್ನು ಕಳಿಸಿದ್ರು, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೇನೆ. ಬೆಳೆಯ ಬಾಧೆ, ಯಾಕಂದ್ರೆ ನೇರವಾಗಿ ಈ ಕಳೆಯು ಬೆಳೆಯ ಬೇರುಗಳ ಮೇಲೆ ಅವಲಂಬಿತ ಆಗಿರುವುದರಿಂದ ಅಥವಾ ಬೆಳೆಯ ಬೇರುಗಳಿಂದ ನೀರು ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ಳೋದ್ರಿಂದ ಬೆಳೆ ಒಂದು ರೀತಿ ವೀಕ್ ಆಗಿ ಕಾಣಿಸ್ತದೆ, ಒಣಗಿದಂಗೆ ಕಾಣಿಸ್ತದೆ. ಯಾಕಂದ್ರೆ ನೇರವಾಗಿ ಪೋಷಕಾಂಶಗಳನ್ನ ಹೀರಿಕೊಳ್ತದೆ ಅಥವಾ ನೇರವಾಗಿ ನೀರನ್ನ ಹೀರಿಕೊಳ್ತದೆ. ಅದರಲ್ಲಿ ಕೂಡ ನೀರು ಇರದೇ ಇದ್ದಂತ ಸಂದರ್ಭಗಳಲ್ಲಿ ಅಥವಾ ಬೆಳೆಗೆ ಸರಿಯಾದ ಪೋಷಣೆ ಇರದಿದ್ದಂತ ಸಂದರ್ಭಗಳಲ್ಲಿ ಬೆಳೆಯ ಎಫೆಕ್ಟ್ ಆಗುದು ಅಥವಾ ಅದರದ ಒಂದು ವೀಕ್ನೆಸ್ ಜಾಸ್ತಿ ನಾವು ಕಾಣಲಿಕ್ಕೆ ಸಿಗ್ತದೆ. ಈ ಮುಖ್ಯವಾಗಿ ಇದರ ಒಂದು ಕಂಟ್ರೋಲ್ ಮೇಜರ್ ನಾ ಹೇಳೋದೇನಪ್ಪ ಅಂದ್ರೆ ಒಂದು ಹತೋಟಿ ಕ್ರಮಗಳು ಏನಂದ್ರೆ ಬೆಳೆಯ ಪರಿವರ್ತನೆ, ಇದು ಒಂದು ಅತಿ ಮುಖ್ಯವಾದಂತ ಒಂದು ಕಂಟ್ರೋಲ್ ಮೇಜರ್ ಅಂತ ಹೇಳ್ಬೋದು. ಪ್ರತಿ ಸಾರಿ ಕಬ್ಬನ್ನು ಬೆಳೆಯದೆ ಅಥವಾ ಬೇರೆ ರೀತಿಯಾದಂತ ಹುಲ್ಲಿನ ಜಾತಿಗೆ ಸೇರಿದಂತ ಬೆಳೆಗಳನ್ನ ಬೆಳೆಯದೆ
ಬೇರೆ ರೀತಿಯಾದಂತ ಬೆಳೆಗಳು ಅಥವಾ ಕಾಲ್ಗೈ ಮಾಡೋದು ಬಹಳ ಅವಶ್ಯಕತೆ. ಬೇರೆ ಬೆಳೆಗಳಲ್ಲಿ ಅಂದ್ರೆ ಹತ್ತಿ, ಹತ್ತಿ ಬಹಳ ಮುಖ್ಯವಾಗಿದೆ. ಅಲಸಂದೆ, ಅಲಸಂದೆಯನ್ನು ಕೂಡ ಮಾಡಬಹುದು. ಸೂರ್ಯಕಾಂತಿ, ಸೋಯಾ ಅವರೆ, ಕುಸುಬೆ, ಕಡಲೆ, ಹೀಗೆ ಈ ರೀತಿಯಾದಂತ ಬೆಳೆಗಳನ್ನ, ಅಗಸಿ, ಔಡಲ, ಹುರುಳಿ, ಇವುಗಳನ್ನ ಬೆಳೆ ಪರಿವರ್ತನೆ ಕಾಲ್ಗೈ ಈ ಒಂದು ಮಾಡೋದ್ರಿಂದ ಅವುಗಳ ಪ್ರಮಾಣ ಏನಾಗ್ತದೆ ಅಂದ್ರೆ ಈ ಬೆಳೆಗಳು ಈ ಸ್ಟ್ರೈಗಾ ಬೀಜವನ್ನ ಪ್ರಚೋದಿಸ್ತವೆ ಮೊಳಕೆ ಹೊಡಿಲಿಕ್ಕೆ, ಆದ್ರೆ ಅವುಗಳ ಬೇರುಗಳ ಮೇಲೆ ಅವು ಕಾಂಟ್ಯಾಕ್ಟ್ ಏರ್ಪಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇವುಗಳನ್ನು ನಾವು ಬಲೆ ಬೆಳೆಗಳು ಅಂತ ಹೇಳ್ಬೋದು. ಏನಂದ್ರೆ ಅವು ಸ್ಟ್ರೈಗೋಲೆಕ್ಟಾನ್ಸ್ ಅಥವಾ ಯಾವುದು ಪ್ರಚೋದಕಗಳನ್ನ ಬಿಡುಗಡೆ ಮಾಡಿ ಆ ಒಂದು ಸ್ಟ್ರೈಗಾವನ್ನ ಜರ್ಮಿನೇಷನ್ ಆಗುವ ಹಾಗೆ ಅಥವಾ ಮೊಳಕೆ ಒಡೆಯುವ ಹಾಗೆ ಮಾಡ್ತವೆ. ಆದ್ರೆ ಕೊನೆಗೆ ಏನಾಗ್ತದಂದ್ರೆ ಸ್ಟ್ರೈಗಾ ಈ ಬೆಳೆಗಳ ಬೇರುಗಳ ಮೇಲೆ ತನ್ನ ಒಂದು ಹತೋಟಿಯನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದು ಕೇವಲ ಮೊಳಕೆ ಒಡೆದು ಯಾವುದೇ ರೀತಿಯಾದಂತ ಆಶ್ರಯ ಸಿಗದೆ ಒಣಗಿ ಹೋಗುವಂತ ಒಂದು ಅವಕಾಶ ಇದೆ. ಹೀಗಾಗಿ ನಾವು ಕಾಲ್ಗೈ ಮಾಡಬೇಕು ಅಥವಾ ಬೆಳೆ ಪರಿವರ್ತನೆ ಮಾಡೋದು ಬಹಳ ಮುಖ್ಯ. ಇದನ್ನ ನಾವು ಸಮಗ್ರ ಕಳೆ ನಿರ್ವಹಣೆ ಅಡಿಯಲ್ಲಿ ಪ್ರತಿಯೊಂದು ಹೊಲದಲ್ಲಿ ಪ್ರತಿ ಸಾರಿ ಸುಮಾರು ಒಂದು ಅಥವಾ ಎರಡು ನೀವು ಕಬ್ಬನ್ನು ತೆಗೆದುಕೊಂಡಾಗ ಎರಡರಿಂದ ಮೂರು ವರ್ಷ ಅಥವಾ ಮಿನಿಮಮ್ ಒಂದು ಎರಡು ವರ್ಷ ಅಥವಾ ಎರಡು ಬೆಳೆಗಳನ್ನ ನೀವು ಬೇರೆ ಬೆಳೆಗಳನ್ನು ಬೆಳೆದ್ರೆ ಎಲ್ಲಿ ಈ ಬಿಳಿ ಕಸದ ಬಾಧೆ ಇರ್ತದೆ ಅಲ್ಲಿ ಬೆಳೆದ್ರೆ ಒಂದು ಅದರ ಬೀಜದ ಬ್ಯಾಂಕ್, ನಾ ಏನ್ ಹೇಳಿದೆ ಸೀಡ್ ಬ್ಯಾಂಕ್ ಅಂತ ಹೇಳಿದ್ರೆ ಬೀಜದ ಬ್ಯಾಂಕ್ನ ಸಾಕಷ್ಟು ಕಡಿಮೆ ಮಾಡಬಹುದು. ಇನ್ನೊಂದೇನಪ್ಪಾ ಅಂದ್ರೆ ನಾ ಹೇಳಿದೆ ಈಗಾಗಲೇ ಈ ಬೀಜಗಳು ಸ್ಟ್ರೈಗಾದ ಬೀಜಗಳು ಬೇರಿನೊಂದಿಗೆ ಸಂಪರ್ಕ ಏರ್ಪಡಿಸ್ತವೆ. ಕಬ್ಬಿನ ಬೇರುಗಳು ಸುಮಾರು 10-15 ಸೆಂಟಿಮೀಟರ್ ಅಥವಾ 20 ಸೆಂಟಿಮೀಟರ್ ಆಳದಲ್ಲಿ ಇರ್ತವೆ. ನಾವು ಯಾವುದೇ ರೀತಿಯಾದಂತ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿದಾಗ ಮೇಲೆ ಮಾಡಿದಾಗ ಹೆಚ್ಚು ಕಡಿಮೆ ಮೇಲೆ ಮಾಡಿದಾಗ ಮಣ್ಣಿನ ಮೇಲೆ ಮಾಡಿದಾಗ ಆಳಲ್ಲಿ ಇದ್ದಂತ ಬೀಜಗಳಿಗೆ ಈ ಕಳೆನಾಶಕ ಮುಟ್ಟೋದಿಲ್ಲ. ಹೀಗಾಗಿ ನಾವು ಆಳವಾದ ಸಾಲುಗಳನ್ನ ಸುಮಾರು 90 ದಿವಸದಲ್ಲಿ ನೀವು ಕೊನೆಯ ಒಂದು ಓಡ್ ಏರಿಸ್ತಾ ಇರ್ಬೇಕಾದ್ರೆ ಅಥವಾ ಬೋದ್ ಏರಿಸ್ತಾ ಇರ್ಬೇಕಾದಾಗ ಈ ಕಬ್ಬಿನ ಸಾಲಿಗೆ ಹತ್ತಿರವಾಗಿ ಈ ಒಂದು ಮೇಲಿನ ಒಂದು ಚಿತ್ರಣ ನೋಡಿದ್ರೆ ಕಬ್ಬಿನ ಸಾಲಿಗೆ ಹತ್ತಿರವಾಗಿ ಒಂದು ರೆಂಟೆ ಸಾಲ ತೆಗೆದ್ರೆ ಎರಡೂ ಪಕ್ಕದಲ್ಲಿ ರೆಂಟೆ ಸಾಲು ತೆಗೆದು ಈ ರೆಂಟೆ ಸಾಲಿನಲ್ಲಿ ನಾವು ಕಳೆನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಅದು ಮೆಟ್ರಿಬುಜಿನ್ ಅಥವಾ ಅಟ್ರಾಜಿನ್ ಅಥವಾ ಆಕ್ಸಿಫ್ಲೋರ್ಫಿನ್ ಯಾವುದೇ ಒಂದು ಕಳೆನಾಶಕ ತಗೊಳ್ಳಿ. ಅಂದ್ರೆ ಈ ಒಂದು ಕಳೆಗಳ ಬೀಜಗಳು ಕಳೆನಾಶಕದ ಸಂಪರ್ಕ ಬರುವ ಒಂದು ಅವಕಾಶ ಜಾಸ್ತಿ ಆಗ್ತದೆ. ಈ ರೀತಿಯಾದ ಈ ಒಂದು ಆಳವಾಗಿ ಸಾಲು ಮಾಡದೇ ಕೇವಲ ಮೇಲೆ ಸ್ಪ್ರೇ ಮಾಡಿದಾಗ ಅದರ ಒಂದು ಪರಿಣಾಮ ಅಷ್ಟೊಂದು ಆಗೋದಿಲ್ಲ. ಇದು ಕೇವಲ ಸ್ಟ್ರೈಗಾದ ಒಂದು ನಿಯಂತ್ರಣಕ್ಕಾಗಿ, ಬೇರೆ ಕಳೆಗಳ ನಿಯಂತ್ರಣಕ್ಕಾಗಿ ಅಲ್ಲ. ಈ ಒಂದು ಈ ರೀತಿಯಾದಂತ ಪದ್ಧತಿಯನ್ನ ಕೆಲವೊಂದು ನಮ್ಮ ರೈತರ ಹೊಲಗಳಲ್ಲಿ ಕೂಡ ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಅಂದ್ರೆ ಒಂದು ರೆಂಟೆ ಸಾಲು ಹಾಕಿ ಅಲ್ಲಿ ಆಳವಾದ ಒಂದು ನೇಗಿಲ ಸಾಲನ್ನ ಹಾಕಿ ಆ ನೇಗಿಲ ಸಾಲಿನಲ್ಲಿನೇ ಕಳೆನಾಶಕವನ್ನ ಸಿಂಪಡಣೆ ಮಾಡುವ ಪದ್ಧತಿಯಿಂದ ಸುಮಾರಾಗಿ ಪರಿಣಾಮಕಾರಿಯಾಗಿ ನಾವು ಕಳೆಯ ನಿಯಂತ್ರಣವನ್ನ, ಅದರಲ್ಲೂ ಸ್ಟ್ರೈಗಾ ಕಳೆ ನಿಯಂತ್ರಣವನ್ನ ಮಾಡಬಹುದು. ಅದೇ ರೀತಿಯಾಗಿ ಬೇರೆ ಬೇರೆ ಕಳೆನಾಶಕಗಳನ್ನು ನಾವು ಇಲ್ಲಿ ಈಗಾಗಲೇ ಹೇಳಿದೀವಿ, ಅದೇ ಕಳೆನಾಶಕಗಳನ್ನ ಕೂಡ ನಾವು ಉಪಯೋಗ ಮಾಡಬಹುದು. ಅಟ್ರಾಜಿನ್ ಮತ್ತು 2,4-D ಈ ಒಂದು ಕಳೆನಾಶಕಗಳನ್ನ 3.3 ಗ್ರಾಂ ಇವುಗಳನ್ನ ಉಪಯೋಗ ಮಾಡಬಹುದು ಪ್ರಾರಂಭದ ಹಂತದಲ್ಲಿ ಕೂಡ ಅಥವಾ 100 ದಿನಗಳ ನಂತರ. ಹೇಳಿದೆ ನಾನು ಎರಡು ಫೇಸ್ ನಲ್ಲಿ ನಾವು ಕಳೆ ನಿಯಂತ್ರಣ ಮಾಡಬೇಕಾಗ್ತದೆ. ಯಾಕಂದ್ರೆ ಕೆಲವೊಂದು ಸಾರಿ ಲೇಟ್ ಆಗಿ ಬರ್ತಕ್ಕಂತ ಸ್ಟ್ರೈಗಾವನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಈ ಎರಡು ಸಾರಿ ನಾವು ಉಪಯೋಗ ಮಾಡಬೇಕಾಗ್ತದೆ. ಮೊದಲನೇ ಸಾರಿ ಉಪಯೋಗ ಮಾಡಿದಾಗ ಬೇರೆ ರೀತಿಯಾದಂತ ಕಳೆಗಳು ನಿಯಂತ್ರಣ ಆಗ್ತವೆ. ಸುಮಾರು 90-100 ದಿವಸಗಳಲ್ಲಿ ಸ್ಪ್ರೇ ಮಾಡಿದಾಗ ಈ ಸ್ಟ್ರೈಗಾದಂತ ಕಳೆಗಳು ಶೀಘ್ರವಾಗಿ ಕಡಿಮೆ ಆಗ್ತವೆ. ಅಟ್ರಾಜಿನ್ ಮತ್ತು 2,4-D 3.3 ಗ್ರಾಂ 3.3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ದ್ರಾವಣ ಉಪಯೋಗಿಸಬಹುದು. ಅಥವಾ ಮೆಟ್ರಿಬುಜಿನ್ ಮತ್ತು 2,4-D ಅದು 2 ಗ್ರಾಂ ಮೆಟ್ರಿಬುಜಿನ್ ಮತ್ತು 3.3 ಗ್ರಾಂ 2,4-D. ಅದೇ ರೀತಿಯಾಗಿ ಡೈಯುರಾನ್ ಅನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು. ಡೈಯುರಾನ್ 1.7 ಗ್ರಾಂ ಮತ್ತು 2,4-D 3.3 ಗ್ರಾಂ ಈ ಸಿಂಪಡಣೆಯನ್ನ ಒಂದು ಎರಡು ಸಾರಿ ಆದ್ರೂ ನಾವು ಮಾಡಬೇಕಾಗ್ತದೆ. 30-40 ದಿವಸಗಳ ಅಂತರದಲ್ಲಿ ಒಂದು ಎರಡು ಸಾರಿ ಮಾಡಿದಾಗ ಎಲ್ಲಿ ಸ್ಟ್ರೈಗಾದ ಹಾವಳಿ ಎಲ್ಲಿ ನಮಗೆ ಜಾಸ್ತಿ ಕಾಣ್ತದೆ ಅಂತ ಸಂದರ್ಭದಲ್ಲಿ ನಾವು ಈ ಒಂದು ಕಳೆನಾಶಕಗಳನ್ನ ನಾವು ಬಳಸ್ಕೋಬಹುದು.
ಅದೇ ರೀತಿಯಾಗಿ ಬೇರೆ ಬೇರೆ ಇದೆ, ಆಕ್ಸಿಫ್ಲೋರ್ಫೆನ್ ಅನ್ನು ಕೂಡ ಉಪಯೋಗ ಮಾಡಬಹುದು. ಆಕ್ಸಿಫ್ಲೋರ್ಫೆನ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ 1.4 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಂದ್ರೆ ಸುಮಾರು 425 ಮಿಲಿ ಪ್ರತಿ ಎಕರೆಗೆ ಬೇಕಾಗ್ತದೆ. 1.4 ಮಿಲಿ ಪ್ರತಿ ಲೀಟರ್ ನೀರಿಗೆ 90 ದಿವಸದಲ್ಲಿ ಅದನ್ನ ಸ್ಪ್ರೇ ಮಾಡಿ, ಅದರ ಜೊತೆಗೆ 240 ಅನ್ನು ಕೂಡ ನಾವು ಸ್ಪ್ರೇ ಮಾಡಬಹುದು. ಸುಮಾರು 3.3 ಗ್ರಾಮ್ ಪ್ರತಿ ಲೀಟರ್ ಇವುಗಳನ್ನು ಸ್ಪ್ರೇ ಮಾಡೋದ್ರಿಂದ ಅಲ್ಲಿ ಕೂಡ ನಾವು ಕಳೆ ನಿಯಂತ್ರಣ ಮಾಡಬಹುದು. ಅದೇ ರೀತಿಯಾಗಿ ಆಕ್ಸಿಫ್ಲೋರ್ಫೆನ್, 240 ಇವುಗಳ ಜೊತೆಗೆ ನಾ ಈಗಾಗಲೇ ಹೇಳಿದೆ ಸ್ಟ್ರೈಗಾ ಒಂದು ಪರಾವಲಂಬಿ ಸಸ್ಯ. ಈ ಸಂದರ್ಭದಲ್ಲಿ ಬೆಳೆಗೆ ಸರಿಯಾದ ರೀತಿಯಾದಂತ ಪೋಷಕಾಂಶದ ಲಭ್ಯತೆ ಇರೋದಿಲ್ಲ. ಸರಿಯಾದ ರೀತಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಸಾರಜನಕ ಮತ್ತು ಒಳ್ಳೆಯ ರೀತಿಯಾದಂತಹ ನೀರಾವರಿ ಲಭ್ಯತೆಯನ್ನ ಒದಗಿಸಿಕೊಟ್ರೆ ಬೆಳೆ ಬೇಗನೆ ಚೇತರಿಸಿಕೊಳ್ಳಂತ ಒಂದು ಸಂದರ್ಭ ಇರ್ತದೆ. ಹೀಗಾಗಿ 150% ಸಾರಜನಕವನ್ನು ಕೊಡಬೇಕು, ಮತ್ತು ವರ್ಮಿ ಕಂಪೋಸ್ಟ್ 2.5 ಟನ್ ಪ್ರತಿ ಹೆಕ್ಟೇರ್ಗೆ ವರ್ಮಿ ಕಂಪೋಸ್ಟ್ ಅನ್ನ ಕೂಡ ನಾವು ಕೊಡಬೇಕು. ಇದರ ಅರ್ಥ ಬೆಳೆಗೆ ಒಂದು ಅಧಿಕ ಮತ್ತು ಸರಿಯಾದ ಪೋಷಕಾಂಶ ನಿರ್ವಹಣೆ ಮಾಡೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟ್ರೈಗಾದ ಬಾಧೆಯನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಕೃಷಿ ಸೂಕ್ಷ್ಮಾಣು ಜೀವಶಾಸ್ತ್ರದಿಂದ ಈಗ ಹೇಗೆ ನಾವು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತೀವಿ, ಅದೇ ರೀತಿಯಾಗಿ ಜೈವಿಕ ಕಳೆ ನಾಶಕದ ಒಂದು ಜೈವಿಕ ಗೊಬ್ಬರವನ್ನ ನಾವು ಉತ್ಪಾದನೆ ಮಾಡಿದ್ವಿ. ಅದು ಕೂಡ ಸರಿಯಾದ ರೀತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸ್ಟ್ರೈಗಾವನ್ನ ಕಡಿಮೆ ಮಾಡುತ್ತದೆ. ಮೈಕೋರೈಜಾ ಜೈವಿಕ ಗೊಬ್ಬರ, ಮೂಲವಾಗಿ ಮೈಕೋರೈಜಾ ಜೈವಿಕ ಗೊಬ್ಬರ ಅದು ರಂಜಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳಿಗೆ ಒದಗಿಸ್ಲಿಕ್ಕೆ ಉಪಯೋಗ ಮಾಡ್ತಾ ಇತ್ತು ಶುರುವಿಗೆ. ಆದ್ರೆ ಕೆಲವೊಂದು ಐಸೋಲೇಟ್ಸ್ ಅಂತ ನಾವೇನ್ ಹೇಳ್ತೀವಿ, ಆ ಐಸೋಲೇಟ್ಗಳು ಈ ಸ್ಟ್ರೈಗಾವನ್ನ ಕಡಿಮೆ ಮಾಡಲಿಕ್ಕೆ ಶಕ್ತವಾಗಿದ್ದಾವೆ. ಇದರಲ್ಲಿ ಏನಪ್ಪಾ ಅಂದ್ರೆ ಸುಮಾರು 8 ಕಿಲೋಗ್ರಾಮ್ ಮೈಕೋರೈಜಾ ಜೈವಿಕ ಗೊಬ್ಬರ, ಅದು ವರ್ಮಿ ಕಂಪೋಸ್ಟ್ ಜೊತೆಗೆ 2 ಕ್ವಿಂಟಲ್ ವರ್ಮಿ ಕಂಪೋಸ್ಟ್. 8 ಕಿಲೋ ಮೈಕೋರೈಜಾ ಜೈವಿಕ ಗೊಬ್ಬರ ಪ್ಲಸ್ 200 ಕಿಲೋ ವರ್ಮಿ ಕಂಪೋಸ್ಟ್, ಈ ಎರಡುಗಳನ್ನು ಮಿಶ್ರಣ ಮಾಡಿ ನಾಟಿ ಮಾಡುವ ಸಂದರ್ಭದಲ್ಲಿ ಈ ಸಾಲುಗಳಲ್ಲೇನೆ ಹಾಕಿ ನಾಟಿ ಮಾಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಸ್ಟ್ರೈಗಾದ ಒಂದು ಮೊಳಕೆಯೊಡೆಯುವಿಕೆ ಪ್ರಮಾಣ ಕಡಿಮೆ ಆಗ್ತದೆ. ಇಲ್ಲಿ ಸುಮಾರು ನೋಡ್ಬೋದು 1 ಅಥವಾ 2 ಸಸ್ಯಗಳು ಮಾತ್ರ, ಪ್ರತಿ ಒಂದು ಚದುರ ಮೀಟರ್ಗೆ ಕೇವಲ 1 ಅಥವಾ 2 ಸಸ್ಯಗಳು ಮಾತ್ರ ಮೊಳಕೆ ಹೊಡಿತವೆ. ಬೇರೆ ಸಂದರ್ಭಗಳಲ್ಲಿ 4 ಅಥವಾ 5 ಬರ್ತದೆ. ಸ್ಥೂಲವಾಗಿ ಹೇಳ್ಬೇಕಂದ್ರೆ ಈ ಜೈವಿಕ ಗೊಬ್ಬರವನ್ನ ಎಲ್ಲಿ ನೀವು ಸಾರ ಯಾರು ನೀವು ಆರ್ಗ್ಯಾನಿಕ್ ಗ್ರೋವರ್ಸ್ ಅಂತ ಹೇಳ್ತೀರಿ ಅಥವಾ ಯಾರು, ಇದರ ಒಂದು ಪರಿಣಾಮ ಅಷ್ಟೊಂದು ಇರೋದಿಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ. ಹೀಗಾಗಿ 25ರಷ್ಟು ನಾವು ಕಳೆನಾಶಕಗಳನ್ನು ಮಾಡ್ಬೇಕು. ಅಂದ್ರೆ 1 ಕೆಜಿ ಉಪಯೋಗ ಮಾಡುವಲ್ಲಿ ಸುಮಾರು 750 ಗ್ರಾಂ ಉಪಯೋಗ ಮಾಡ್ಬೇಕು. ಆ ರೀತಿಯಾಗಿ ಹೇಳೋದಾದ್ರೆ ಕಳೆನಾಶಕಗಳನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅಂತ ಕೂಡ ಹೇಳ್ಬೋದು. ಎಲ್ಲಿ ಅಂದ್ರೆ ಸ್ಟ್ರೈಗಾ ನಿಯಂತ್ರಣದಲ್ಲಿ ಈ ಒಂದು ಅರ್ಬಸ್ಕ್ಯುಲರ್ ಮೈಕೋರೈಸಲ್ ಫಂಗೈ AMF ಅಂತ ಹೇಳ್ತೀವಿ, ಅಥವಾ ಜೈವಿಕ ಗೊಬ್ಬರ ಮೈಕೋರೈಸಾ ಜೈವಿಕ ಗೊಬ್ಬರ ಉಪಯೋಗ ಮಾಡಿದಾಗ ಕಳೆನಾಶಕದ ಪ್ರಮಾಣವನ್ನ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಆ ರೀತಿ ಮಾಡೋದ್ರಿಂದ ಮೈಕೋರೈಸಾದ ಒಂದು ಬೆಳವಣಿಗೆಯನ್ನ ಜಾಸ್ತಿ ಮಾಡ್ಕೋಬಹುದು. ಇವೆಲ್ಲ ರೈತರ ಹೊಲಗಳಲ್ಲಿ ಪ್ರಾತ್ಯಕ್ಷಿಕೆ ತೆಗೆದುಕೊಂಡಿದ್ದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಜೋನ್ಸ್ ಅಂತ ಹೇಳಿ. ಅಲ್ಲೆಲ್ಲ ಎಲ್ಲ ಒಂದು ಸ್ಥೂಲವಾಗಿ ಹೇಳ್ಬೋದು ಅಂದ್ರೆ ಈ ವೀಡ್ ಸೀಡ್ ಬ್ಯಾಂಕ್, ಸ್ಟ್ರೈಗಾದ ಸೀಡ್ ಬ್ಯಾಂಕ್ ಅನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಇಳುವರಿ ಕೂಡ ಜಾಸ್ತಿ ಆಗಿದೆ. ಆದ್ರೆ ಇಳುವರಿ ಎಲ್ಲಾ ಸಂದರ್ಭಗಳಲ್ಲಿ ಜಾಸ್ತಿ ಆಗೋ ಸಂದರ್ಭ ಕಡಿಮೆ ಇದ್ರು ಕೂಡ ವೀಡ್ ಸೀಡ್ ಬ್ಯಾಂಕ್ ಅಥವಾ ಸ್ಟ್ರೈಗಾದ ಒಂದು ಹಾವಳಿ ಬಹಳಷ್ಟು ಬಾರಿ ಕಡಿಮೆ ಆಗಿದೆ. ಅದೇ ರೀತಿಯಾಗಿ ಇದನ್ನು ಕೂಡ ನಾವು ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಲ್ಲಿ ಸೇರಿಸಿದೀವಿ, ಈ ಒಂದು ಜೈವಿಕ ಗೊಬ್ಬರ. ಅದೇ ರೀತಿಯಾಗಿ ಈ ಬೊಂಬಾಕು ಅಲ್ಲಿ ಕೂಡ ಇದು ಪರಿಣಾಮಕಾರಿಯಾಗಿದೆ. ನಾವೇನೀಗ ಹೊರಬ್ಯಾಂಕ್ ಅಂತ ಏನ್ ಹೇಳ್ತೀವಿ ಇದರಲ್ಲಿ ತಂಬಾಕಿನಲ್ಲಿ, ಅದರಲ್ಲಿ ಕೂಡ ಪರಿಣಾಮಕಾರಿಯಾಗಿ ಕಂಡು ಬಂದಿದೆ. ಇನ್ನು ಇನ್ನು ಹೇಳ್ಬೋದಂದ್ರೆ ಇನ್ನೊಂದು ಎರಡು ಕಳೆಗಳು, ಒಂದು ಜೇಕು ನಿಮಗೆ ಗೊತ್ತಿದೆ. ಸರ್ ಒಂದ್ ನಿಮಿಷ ಡಾಕ್ಟರ್ ಹೇಳ್ರಿ. ಮೈಕ್ರೋ ಇದ್ರ ಬೆಲೆ 80 ರೂಪಾಯಿ ಮಾತ್ರ ನಮ್ಮ ಯೂನಿವರ್ಸಿಟಿಯಲ್ಲಿ, 80 ರೂಪಾಯಿ ಪ್ರತಿ ಕೆಜಿಗೆ. ಇನ್ನೊಂದ್ ಸ್ವಲ್ಪ ಹೇಳಿ ರೈತರಿಗೆ.
ಅದೇ ಅಂದ್ರೆ ಇದು ಒಂದು ನಾವು ಯಾವುದೇ ಜೈವಿಕ ಗೊಬ್ಬರಗಳನ್ನು ಹೇಳ್ತೀವಿ ಅತಿ ಕಡಿಮೆ ಪ್ರಮಾಣದ ಅಥವಾ ಕಡಿಮೆ ಖರ್ಚಿನ ಒಂದು ಇದು ಅಂತ ಹೇಳ್ತೇವೆ, ಏನು ಅವುಗಳ ಒಂದು ಉತ್ಪನ್ನ ಬಹಳ ಕಡಿಮೆ ಖರ್ಚಿನಲ್ಲಿ ನೀವು ಉಪಯೋಗ ಮಾಡ್ಕೋಬಹುದು. ಈಗ 80 ರೂಪಾಯಿ ಅಂದ್ರೆ ನಾವು ಕೆಲವೊಂದು ರಾಸಾಯನಿಕಗಳನ್ನ ತರಲಿಕ್ಕೆ ಹೋದಾಗ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಈಗ 64 640 ರೂಪಾಯಿ ನೀವು ಪ್ರತಿ ಎಕರೆಗೆ ನೀವು ಹೆಚ್ಚು ಖರ್ಚು ಮಾಡಬೇಕಾಗ್ತದೆ. ಬೇರೆ ಒಂದು ಯಾವುದೇ ಕಳೆನಾಶಕ ತೊಗೊಂಡ್ರು ಕೂಡ ಸುಮಾರು 1 ಲೀಟರ್ ತಗೊಂಡ್ರೆ ಹೆಚ್ಚು ಕಡಿಮೆ ಅದು 500 600 ರೂಪಾಯಿ ಬಿದ್ದೇ ಬೀಳ್ತದೆ. ಈ ಒಂದು ಕೆಲವೊಂದು ರೈತರು ಎಲ್ಲಿ ಈ ಒಂದು ಸ್ಟ್ರೈಗಾದ ಒಂದು ಹಾವಳಿ ಜಾಸ್ತಿ ಇರ್ತದೆ ಅಲ್ಲಿ ಅವರು ಇವುಗಳನ್ನು ಉಪಯೋಗ ಮಾಡ್ಲಿಕ್ಕೆ ಅಡ್ಡಿಲ್ಲ. ಇನ್ನೊಂದು ಇದರ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈಗಾಗಲೇ ಹೇಳಿದೆ, ರಂಜ ಈ ಕೇಳ್ತಾ ಇಲ್ರಿ. ಕಡಿಮೆ ರೀತಿಯಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಚಲಿಸುವಂತ ಒಂದು ಪೋಷಕಾಂಶ. ಈಗ ಹಲೋ ಸರ್, ಕೇಳ್ತದೆ ಹಲೋ, ಕೇಳ್ತದೆ. ಒಂದ್ 30 ಸೆಕೆಂಡ್ ಹಿಂದೆ ಹೋಗಿ ಸರ್, 30 ಸೆಕೆಂಡ್ ಹಿಂದಿಂದ ಮಾತಾಡಿ. ಓಕೆ ಓಕೆ, ಈಗಾಗಲೇ ನಾವು ಹೇಳ್ದಂಗೆ ಮೈಕೋರೈಸನ್ ನಾವು ಎಲ್ಲಿ ನೀವು ಸ್ಟ್ರೈಕ್ ಆದ ಒಂದು ಹಾವಳಿ ಜಾಸ್ತಿ ಇರ್ತದೆ ಅಲ್ಲಿ ಉಪಯೋಗ ಮಾಡಲಿಕ್ಕೆ ಅನುಕೂಲ. ಈ ಸ್ಟ್ರೈಕ್ ಆದ ಹಾವಳಿ ಇಲ್ಲದೆ ಇದ್ರು ಕೂಡ ನಾವು ಮೈಕೋರೈಸಾನ್ನ ಉಪಯೋಗ ಮಾಡ್ಬೋದು. ಯಾಕಂದ್ರೆ ಮೈಕೋರೈಸಾ ಈ ಮಣ್ಣಿನಲ್ಲಿ ಇರ್ತಕ್ಕಂತ ರಂಜಕವನ್ನ ಬೆಳೆಗಳ ಬೇರುಗಳಿಗೆ ಮುಟ್ಟಿಸ್ಲಿಕ್ಕೆ ಬಹಳ ಅನುಕೂಲ ಮಾಡಿಕೊಡ್ತದೆ. ಈ ಮೈಕೋರೈಸಾ ಅಂದ್ರೆ ಏನಂದ್ರೆ ಬೂಸ್ಟ್ ಬೂಸ್ಟ್ ಅಥವಾ ನೀವು ರೊಟ್ಟಿ ಮೇಲೆ ಹಂಗೆ ಇಟ್ಟರೆ ಒಂದ್ 2 ದಿವಸ ಏನು ಬೂಸ್ಟ್ ಬರ್ತದಲ್ಲ ಮೇಲೆ, ಆ ಬೂಸ್ಟ್ಗೆ ಸೇರಿ ಜಾತಿಗೆ ಸೇರಿದಂತ ಒಂದು ಆರ್ಗಾನಿಸಮ್ ಅಥವಾ ಜೀವಿ ಅಂತ ನಾವು ಹೇಳ್ಬೋದು. ಇದು ಏನ್ ಮಾಡ್ತದೆ ಅಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ರಂಜಕವನ್ನು ಕೂಡ ಬೆಳೆಗಳ ಬೇರುಗಳಿಗೆ ಸರಿಯಾಗಿ ಮುಟ್ಟಿಸುವಲ್ಲಿ ಸಹಾಯ ಮಾಡ್ತದೆ. ರಂಜಕ ಮಣ್ಣಿನಲ್ಲಿ ಬಹಳ ಅತಿ ಕಡಿಮೆ ರೀತಿಯಲ್ಲಿ ಚಲಿಸುವಂತ ಒಂದು ಪೋಷಕಾಂಶ. ಸ್ಟ್ರೈಗಾದ ಒಂದು ಕಂಟ್ರೋಲ್ ಮಾಡೋದು ಇದು ಅಧಿಕ ಅಥವಾ ಸ್ಟ್ರೈಗಾದ ಕಂಟ್ರೋಲ್ ಮಾಡೋದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪೋಷಕಾಂಶಗಳ ಲಭ್ಯತೆ ಕೂಡ ಆಗ್ತದೆ. ಇದನ್ನ ಕಡಿಮೆ ಖರ್ಚಿನಲ್ಲಿ ನಾವು ಉಪಯೋಗ ಮಾಡ್ಕೋಬಹುದು. ನಾಟಿ ಮಾಡೋ ಸಂದರ್ಭದಲ್ಲಿ ಮಾತ್ರ ಇದನ್ನ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಆ ಮೈಕೋರೈಸಾ ಮಣ್ಣಿನಲ್ಲಿ ಬೆಳೆದು ಆ ಒಂದು ಬೇರುಗಳ ಜೊತೆಗೆ ಸಂಪರ್ಕ ಏರ್ಪಡಿಸಬೇಕಾಗ್ತದೆ. ಸಂಪರ್ಕ ಏರ್ಪಡಿಸಿದ ಮೇಲೆ ಅವು ಆ ಮಣ್ಣಿನಲ್ಲಿ ಸ್ಟ್ರೈಗಾದ ಒಂದು ಸಂಪರ್ಕ ಆಗದ ಹಾಗೆ ಅವು ನೋಡ್ಕೊಳ್ತವೆ ಅದಕ್ಕಿಂತ ಮೊದಲು. ಹೀಗಾಗಿ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ಮಾತ್ರ ಇವುಗಳನ್ನು ಉಪಯೋಗ ಮಾಡ್ಬೋದು, ಆಮೇಲೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಮತ್ತೊಂದು ಹೇಳ್ಬೇಕಂದ್ರೆ ಈಗ ಜೇಕು, ಜೇಕಿನ ಬಹಳಷ್ಟು ಸಂದರ್ಭಗಳಲ್ಲಿ ಜೇಕು ಕೂಡ ಒಂದು ಬಹಳ ತೊಂದರೆದಾಯತಕ್ಕಂತ ಒಂದು ಕಳೆ. ಇದು ಕೂಡ ಒಂದು ಬಹುವಾರ್ಷಿಕ ಕಳೆ. ಹಿಂದೆ ಸ್ಟ್ರೈಗಾ ನೋಡಿದಾಗ ಅದು ವಾರ್ಷಿಕ ಕಳೆ ಬೀಜದಿಂದ ಬರ್ತಾ ಇತ್ತು, ಆದ್ರೆ ಇದು ಜೇಕು ಅವುಗಳ ಕೆಳಗಿನ ನಾವು ಟ್ಯೂಬರ್ ಅಂತ ಏನ್ ಹೇಳ್ತೀವಿ, ಗಡ್ಡೆ ಅಂತ ಹೇಳ್ತೀವಿ, ಗಡ್ಡೆಗಳಿಂದ ಬರ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ಆನ್ ಆಫ್ ಇರಿಗೇಷನ್ ಏನ್ ಮಾಡ್ತೀವಿ ನಾವು, ಬಹಳಷ್ಟು ಸಾರಿ ನೀರ್ ಬಿಡೋದು ಮತ್ತೆ ಒಣಗಿಸೋದು, ನೀರ್ ಬಿಡೋದು ಒಣಗಿಸೋದು, ಈ ರೀತಿಯಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಜೇಕ್ನ ಒಂದು ಹಾವಳಿ ಬಹಳ, ಎಲ್ಲಿ ನೀರಾವರಿ ಜಾಸ್ತಿ ಇರ್ತದೆ ಅಲ್ಲಿ ಹಾವಳಿ ಬಹಳ, ಅಥವಾ ಎಲ್ಲಿ ನಾವು ಸರಿಯಾಗಿ ಆಳವಾಗಿ ಉಳುಮೆ ಮಾಡ್ಲಿಕ್ಕೆ ಆಗಿರೋದಿಲ್ಲ ಅಲ್ಲಿ ಕೂಡ ಹಾವಳಿ ಬಹಳ. ಮತ್ತು ನೆರಳಿನಲ್ಲಿ ಕೂಡ ಅಥವಾ ಬಿಸಿಲಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಈ ಒಂದು ಜೇಕು ಅನಿಯಮಿತವಾಗಿ ಬಹಳಷ್ಟು ಚೆನ್ನಾಗಿ ಬರ್ತದೆ, ಕೆಲವೊಂದು ಸಾರಿ ಬೆಳೆಗಳಿಗಿಂತ ಚೆನ್ನಾಗಿ ಬರ್ತದೆ. ಯಾಕಂದ್ರೆ ಇದರ ಒಂದು ಮಲ್ಟಿಪ್ಲಿಕೇಶನ್ ವಿಧಾನ, ಅದರ ಕೆಳಗಡೆ ಒಂದು ಏನು ಗಂಟಿರ್ತವೆ, 1 ಗಂಟಿಲಿಂದ 1 ಗಂಟೆಗೆ ಬೆಳ್ತಾನೆ ಹೋಗ್ತದೆ. ಹೀಗಾಗಿ ಇವುಗಳ ಒಂದು ನಿಯಂತ್ರಣ ಏನಪ್ಪಾ ಅಂದ್ರೆ ಮೆಕ್ಯಾನಿಕಲಿ ಅಂದ್ರೆ ಒಂದು ಪಡಲಿಂಗ್, ನಾವು ಯಾವ ರೀತಿ ಹೇಳ್ತೀವಿ ಅಂದ್ರೆ ಭತ್ತದ ಗದ್ದೆ ತಯಾರು ಮಾಡಿದಾಗ ನೀರು ನಿಲ್ಲಿಸಿ ಭತ್ತ ನೀರು ನಿಲ್ಲಿಸಿ ಮಡಿ ಮಾಡಿ ಭತ್ತದ ಗದ್ದೆ ಮಾಡ್ತಾರಲ್ಲ, ಆ ರೀತಿಯಾಗಿ ಪಡಲಿಂಗ್ ಮಾಡಿದ್ರೆ ಬಹಳಷ್ಟು ಪ್ರಮಾಣದ ಟ್ಯೂಬರ್ಗಳು ಅಥವಾ ಗಡ್ಡೆಗಳನ್ನ ನಾವು ನಾಶನೆ ಮಾಡಬಹುದು. ಅವು ಏನಾಗ್ತಾವ ಅಂದ್ರೆ ಅಲ್ಲೇ ನೀರಿನಲ್ಲಿ ನಿಂತು ಸುಮಾರು 2 3 ವಾರ ನಿಲ್ಲಿಸಿದಾಗ ನೀರು ಒಳಗಡೆ ಇರ್ತಕ್ಕಂತ ಎಲ್ಲಾ ಗಡ್ಡೆಗಳು ಸತ್ತು ಹೋಗ್ತವೆ. ಹೌದು, ಅತಿ ಉತ್ತಮವಾದಂತ ಒಂದು ವಿಧಾನ. ಎಲ್ಲಾದರೂ ರೈತರಿಗೆ ಅನುಕೂಲ ಇತ್ತಂದ್ರೆ, ಆ ರೀತಿ ಮಾಡ್ಲಿಕ್ಕೆ ಆಗ್ತಿತ್ತಂದ್ರೆ, ಇಡೀ ಹೊಲನ ಇಡೀ ಗದ್ದೆನೆ ಆ ರೀತಿಯಾಗಿತ್ತಂದ್ರೆ ಒಂದು ಪಡಲಿಂಗ್ ಮಾಡಿ ಗದ್ದೆ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಬೋದು. ಎರಡನೇದು, ಈ ಮೊದಲು ನಟ್ ಕಡ್ದು ಆರಿಸೋದು ಅಂತಿದ್ರು, ಅದು ಆಗ್ಲಿ ಆಗೋದಂತ ಸಂದರ್ಭ ಇಲ್ಲ ಈಗ. ಆದ್ರೂ ಕೂಡ ನಾನು ನಿನ್ನೆ ನೋಡ್ತಾ ಇದ್ದೆ ನೆಟ್ ಅಲ್ಲಿ ಈ ಒಂದು ಟ್ಯೂಬರ್ಗಳು ಕೂಡ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ. ಈ ಯಾವುದೇ ಒಂದು ಕಳೆ ಬಹಳಷ್ಟು ತೊಂದರೆ ಕೊಡ್ತಿತ್ತಂದ್ರೆ ಅದಕ್ಕೆ ಏನಾದ್ರೂ ಉಪಯೋಗ ಇದೆಯಾ ಅಂತ ಹುಡುಕಿ ಅದನ್ನ ಬೇರೆ ರೀತಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಬಹಳಷ್ಟು ಅದರ ಪ್ರಮಾಣದ ಹಾನಿ ಕಡಿಮೆ ಆಗಬಹುದು ಅಂತ ನನಗೆ ಅನ್ಸುತ್ತೆ.
ಆದ್ರೂ ಕೂಡ ಜೇಕು ಕೂಡ ಒಂದು ಮುಖ್ಯವಾದಂತ ಕಳೆ. ಇದನ್ನ ಸುಮಾರು 20 ದಿವಸ ಇದ್ದಾಗ ಇದನ್ನ ನಾವು ಶೀಘ್ರವಾಗಿ ಕಡಿಮೆ ಮಾಡಬಹುದು. ಯಾಕಂದ್ರೆ 20 ದಿವಸ ಬೆಳೆ ಬೆಳೆದಾಗ ಸುಮಾರು 3-4 ಎಲೆ ಇದ್ದಾಗ ಎಲೆಗಳು ಬಹಳ ಮೆತ್ತಗಿರ್ತವೆ. ಆದ್ರೆ ಈ ಸುಮಾರು 20 ದಿವಸ ದಾಟಿತ್ತು ಆ ಎಲೆಗಳು ಬಹಳ ಬಿರುಸಾಗಲಿಕ್ಕೆ ಪ್ರಾರಂಭ ಆಗ್ತವೆ. ಒಂದ್ ರೀತಿಯಾಗಿ ಪ್ಲಾಸ್ಟಿಕ್ ಆದಾಗ ಆಗ್ತವೆ. ಪ್ಲಾಸ್ಟಿಕ್ ಆದಾಗ ಏನಾಗ್ತದೆ, ಯಾವುದೇ ರೀತಿಯಾದಂತ ಒಂದು ಕಳೆನಾಶಕ ಅದರ ಮೇಲೆ ನೇರವಾಗಿ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ 20 ದಿವಸಗಳ ಒಳಗಡೆ ಇದ್ದಾಗ ಬಹಳಷ್ಟು ಪರಿಣಾಮಕಾರಿ ಒಂದು ಆಗ್ಬೇಕಂದ್ರೆ ಸುಮಾರು 20 ದಿವಸ ಇದ್ದಾಗ ನಾವು ಕಳೆನಾಶಕ ಹೊಡಿಲಿಕ್ಕೆ ಬಹಳ ಮುಖ್ಯವಾದಂತ ಸ್ಟೇಜ್ ಅಂತ ನಾವು ಹೇಳ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಈಗ ಮಾರ್ಕೆಟ್ ಅಲ್ಲಿ ಕೆಲವೊಂದು ಕಳೆನಾಶಕಗಳು ಲಭ್ಯ ಇದಾವೆ. ಹ್ಯಾಲೋಸಲ್ಫಿರಾನ್ ಮಿಥೈಲ್ ಅಂತ ಒಂದು ಸಿಗ್ತದೆ, ಇಥಾಕ್ಸಿ ಸಲ್ಫಿರಾನ್ ಅಂತ ಒಂದು ಸಿಗ್ತದೆ. ಹ್ಯಾಲೋಸಲ್ಫಿರಾನ್ ಮಿಥೈಲ್ ಮಾರ್ಕೆಟ್ ಅಲ್ಲಿ ಈಗ ಸೆಂಪ್ರಾ ಅಂತ ಸಿಗ್ತದೆ. ಸುಮಾರು 36 ಗ್ರಾಮ್ ಅಂತ ಒಂದು ಪ್ಯಾಕೆಟ್ ಸಿಗ್ತದೆ. ಇಡೀ 36 ಗ್ರಾಮ್ ಅನ್ನ ನಾವು ಒಂದು ಎಕರೆಗೆ ನಾವು ಉಪಯೋಗ ಮಾಡಬಹುದು. ಸುಮಾರು ಕಳೆ ಸರಿಯಾಗಿ ಒಂದು ಆಕ್ಟಿವ್ ಸ್ಟೇಜ್ ಅಲ್ಲಿ ಬೆಳೀತಾ ಇರ್ತಾ ಇರ್ಬೇಕು. ಆ ಸಂದರ್ಭದಲ್ಲಿ ನಾವು ಇದನ್ನ ಉಪಯೋಗ ಮಾಡ್ಬೇಕಾಗುತ್ತೆ. ಇಥಾಕ್ಸಿ ಸಲ್ಫಿರಾನ್ ಸನ್ರೈಸ್ ಅಂತ ಸಿಗುತ್ತೆ. ಇಥಾಕ್ಸಿ ಸಲ್ಫಿರಾನ್ ಇದು ಕೂಡ ಸುಮಾರು 160 ಗ್ರಾಮ್ ಪ್ರತಿ ಎಕರೆಗೆ. ಸುಮಾರು 3-4 ಎಲೆ ಇದ್ದಂತ ಸಂದರ್ಭಗಳಲ್ಲಿ ನಾವು ಇದನ್ನ ಸ್ಪ್ರೇ ಮಾಡಬಹುದು. ಈ ರೀತಿಯಾಗಿ ಮಾಡೋದ್ರಿಂದ ಜೇಕನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಣ ಮಾಡಬಹುದು. ಅದೇ ರೀತಿಯಾಗಿ ಸಲ್ಫೆಂಟ್ರೋಝೋನ್ ಅಂತಾನು ಕೂಡ ಕೆಲವೊಂದು ಇತ್ತೀಚೆಗೆ ಇದೆ. ಸಲ್ಫೆಂಟ್ರೋಝೋನ್ ಅಂತ 39.6 SC ಅಂತ ಸಿಗುತ್ತೆ. ಅದನ್ನು ಕೂಡ ನಾವು ಉಪಯೋಗ ಮಾಡಬಹುದು. ಇನ್ನು ಕೆಲವೊಂದು ಬಳ್ಳಿ ರೀತಿಯಾದಂತ ಕಳೆಗಳು, ಗೆಣಸಿನ ಜಾತಿಗೆ ಸೇರಿದಂತ ಬಳ್ಳಿ ರೀತಿಯಾದಂತ ಕಳೆಗಳು, ಇವುಗಳನ್ನು ಕೂಡ ನಾವು ಬೀಜಗಳಿಂದ ಬರ್ತಕ್ಕಂತ ಕಳೆಗಳು, ಇವನ್ನು ಕೂಡ ನಾವು ಈಗಾಗಲೇ ಹೇಳಿದ ಹಾಗೆ ಮೆಟ್ರಿಬುಝಿನ್ ಮತ್ತು 2,4-D ಅಥವಾ ಡೈರೋನ್ ಮತ್ತು 2,4-D ಅಥವಾ ಅಟ್ರಾಜಿನ್ ಮತ್ತು 2,4-D ಅಥವಾ ಈಗಾಗಲೇ ಈಗ ಕೆಲವೊಂದು ಹಾಲಪ್ಪನವ್ರ ಸರ್ ನನಗೊಂದು ಪುಸ್ತಕ ಕೊಟ್ಟಿದ್ರು, ಅದರಲ್ಲಿ ನೋಡಿದೆ ಹಿಂದೆ. ಅದರಲ್ಲಿ ಈಗಾಗಲೇ ಒಂದು ಅಥಾರಿಟಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಅಂದ್ರೆ ಸಲ್ಫೆಂಟ್ರೋಝೋನ್ ಪ್ಲಸ್ ಕ್ಲೋಮೆಝೋನ್ ಅದು ಎರಡು ಸೇರಿ ಬರ್ತದೆ. ಅವೆರಡು ಕೂಡ ಕ್ಲೋಮೆಝೋನ್ ಸೋಯಾಬೀನ್ ಬರ್ತದೆ, ಸಲ್ಫೆಂಟ್ರೋಝೋನ್ ಶುಗರ್ ಕೇನ್ ಅಲ್ಲಿದೆ. ಇವೆರಡು ಕೂಡ ಈ ಕಾಂಬಿನೇಷನ್ ಕೂಡ ನಾವು ಐಪೋಮಿಯಾ ಅಥವಾ ಈ ಗೆಣಸಿನ ಜಾತಿಗೆ ಅಥವಾ ಬಳ್ಳಿ ಜಾತಿಗೆ ಸೇರಿದಂತ ಕಳೆಗಳನ್ನ ಕಡಿಮೆ ಮಾಡಬಹುದು. ಈ ಕಳೆನಾಶಕವು ಕೂಡ ಜೇಕ್ ಕೂಡ ಬರ್ತದೆ. ಏನು ಸಲ್ಫೆಂಟ್ರೋಝೋನ್ ಪ್ಲಸ್ ಕ್ಲೋಮೆಝೋನ್ ಏನಿದೆ ಇದು ಜೇಕ್ ನಲ್ಲಿ ಕೂಡ ಒಂದು ಪರಿಣಾಮಕಾರಿ ಆಗಿ ಇದೆ. ಮತ್ತೆ ಇನ್ನೊಂದು ಕೊನೆಗೆ ನಾನು ಏನು ಹೇಳಿಕ್ಕೆ ಇಚ್ಚಪಡ್ತೇನೆ ಅಂದ್ರೆ, ಎಲ್ಲಾ ರೀತಿಯಾದಂತ ಕಳೆನಾಶಕಗಳು ಬೇರೆ ಬೇರೆ ಗ್ರೂಪ್ಗೆ ಸೇರಿದವೆ, ಬೇರೆ ಬೇರೆ ಗುಂಪುಗಳಿಗೆ ಸೇರ್ತವೆ. ಅವುಗಳ ಒಂದು ಕ್ರಿಯೆ ಮೇಲೆ, ಬೆಳೆಗಳಲ್ಲಿ ಯಾವ ರೀತಿಯಾದಂತ ಒಂದು ಕ್ರಿಯೆಯನ್ನ ಅವು ಮಾಡ್ತವೆ ಅನ್ನೋದ್ರ ಮೇಲೆ ಕಳೆನಾಶಕಗಳನ್ನ ನಾವು ಗುಂಪಾಗಿ ಮಾಡ್ತವೆ. ಈಗ ಅಟ್ರಾಜಿನ್, ಮೆಟ್ರಿಬುಝಿನ್, ಡೈರೋನ್ ಇವೆಲ್ಲ ಒಂದು ಗುಂಪಿಗೆ ಸೇರಿದಂಥವು. ಪ್ಯಾರಾಕೋಟ್ ಇನ್ನೊಂದು ಗುಂಪಿಗೆ ಸೇರಿದ್ದು, ಆಕ್ಸಿಫ್ಲೋರ್ಫಿನ್ ಮತ್ತೊಂದು, ಗ್ಲೈಫೋಸೈಟ್ ಇನ್ನೊಂದು, ಹೀಗೆ ಪೆಂಡಿಮಿಥಲಿನ್ 2,4-D, ಹ್ಯಾಲೋಸಲ್ಫಿರಾನ್ ಮಿಥೈಲ್, ಇಥಾಕ್ಸಿ ಸಲ್ಫಿರಾನ್ ಇವು ಮತ್ತೊಂದು ಗುಂಪಿಗೆ ಸೇರಿದ್ದು. ಹೀಗೆ ಕೆಲವೊಂದು ಕಳೆನಾಶಕಗಳು ಕೆಲವೊಂದು ಗುಂಪಿಗೆ ಸೇರಿದವೆ. ಹೀಗಾಗಿ ನಾವು ಒಂದು ಕಳೆನಾಶಕ, ಒಂದು ಗುಂಪಿಗೆ ಸೇರಿದ ಕಳೆನಾಶಕವನ್ನ ಈ ಒಂದು ಹಂಗಾಮಿನಲ್ಲಿ ಉಪಯೋಗ ಮಾಡಿದಾಗ ಮುಂದಿನ ಹಂಗಾಮಿನಲ್ಲಿ ಬೇರೆ ಗುಂಪಿಗೆ ಸೇರಿದಂತ ಕಳೆನಾಶಕಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಈಗ ಅಟ್ರಾಜಿನ್ ಉಪಯೋಗ ಮಾಡ್ತಾ ಇದ್ದೀವಿ, ಈ ಸಾರಿನೂ ಅಟ್ರಾಜಿನ್, ಮುಂದಿನ ಸಾರಿನೂ ಅಟ್ರಾಜಿನ್, ಅದ್ರ ಮುಂದಿನ ಸಾರಿನೂ ಅಟ್ರಾಜಿನ್, ಈ ರೀತಿ ಸ್ವಲ್ಪ ಅದನ್ನ ಬಿಡಬೇಕಾಗ್ತದೆ. ಅಟ್ರಾಜಿನ್, ಅದ್ರ ನಂತರ ಇನ್ನೊಂದ್ಸಾರಿ ಮೆಟ್ರಿಬುಝಿನ್ ಅಥವಾ ಇನ್ನೊಂದ್ಸಾರಿ ಡೈರೋನ್, ಹೀಗೆ ಬೇರೆ ಬೇರೆ ಗುಂಪಿಗೆ ಸೇರಿದ ಕಳೆನಾಶಕಗಳನ್ನ ಉಪಯೋಗ ಮಾಡೋದ್ರಿಂದ ಕಳೆಗಳ ಹತೋಟಿ ಸ್ವಲ್ಪ ಅಧಿಕವಾಗಿ ಚೆನ್ನಾಗಿ ಆಗ್ತದೆ. ಇಲ್ಲಾಂದ್ರೆ ಕೇವಲ ಒಂದೇ ರೀತಿಯಾದಂತ ಕಳೆಗಳು ನಿಯಂತ್ರಣ ಆಗಿ ಇನ್ನೊಂದು ರೀತಿಯಾದಂತ ಕಳೆಗಳು ಜಾಸ್ತಿ ಆಗುವಂತ ಸಂದರ್ಭ ಇರ್ತದೆ. ಅಥವಾ ಕಳೆಗಳು ರೆಸಿಸ್ಟೆನ್ಸ್, ಈಗ ಹೇಗೆ ಕೀಟಗಳಲ್ಲಿ ರೆಸಿಸ್ಟೆನ್ಸ್ ಪವರ್ ಬಂದಿದೆ, ಶಕ್ತಿ ಬಂದಿದೆ, ಅದೇ ರೀತಿಯಾಗಿ ಕಳೆಗಳಲ್ಲಿ ಕೂಡ ರೆಸಿಸ್ಟೆನ್ಸ್ ಪವರ್ ಬರ್ತದೆ. ಹೀಗಾಗಿ ಪರಿವರ್ತನೆ, ನಾವು ಹೇಗೆ ಬೆಳೆ ಪರಿವರ್ತನೆ ಮಾಡ್ತೇವೆ ಅದೇ ರೀತಿಯಾಗಿ ಕಳೆನಾಶಕಗಳನ್ನು ಉಪಯೋಗ ಮಾಡಬೇಕಾದಾಗ ಕೂಡ ನಾವು ಕಳೆನಾಶಕಗಳ ಪರಿವರ್ತನೆ ಅಂದ್ರೆ ಹರ್ಬಿಸೈಡ್ ರೊಟೇಷನ್ ಅಂತ ಹೇಳ್ತೀವಿ. ಹಂಗೆ ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಹರ್ಬಿಸೈಡ್ ರೊಟೇಷನ್ ಅನ್ನ ನಾವು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡಬೇಕಾಗ್ತದೆ. ಕಡಿಮೆ ಪ್ರಮಾಣದಲ್ಲಿ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಏನಾಗ್ತದೆ, ಆ ಒಂದು ರೆಸಿಸ್ಟೆನ್ಸ್ ಪವರ್,
ಕಳೆಗಳಲ್ಲಿ ರೆಜಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತದೆ. ಅಥವಾ ಒಂದೇ ಕಳೆನಾಶಕವನ್ನ ಪ್ರತಿ ಬಾರಿ ಹೊಡೆಯುವುದರಿಂದ ಕೂಡ ಕೆಲವೊಂದು ಕಳೆಗಳಲ್ಲಿ ಕಳೆನಾಶಕಗಳ ಒಂದು ರೆಜಿಸ್ಟೆನ್ಸ್ ಪವರ್ ಬರ್ತದೆ. ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾ ಈಗಾಗಲೇ ಹೇಳಿದ್ನಲ್ಲ, ಎಲ್ಲಾ ರೀತಿಯಾದಂತ ಒಂದು ನಿಯಂತ್ರಣ ಕ್ರಮಗಳನ್ನ ಅನುಸರಿಸಿ, ಮೆಕ್ಯಾನಿಕಲ್ ಆಗಿರ್ಬೋದು ಅಥವಾ ಅಂತರ ಬೆಳೆಗಳಾಗಿರ್ಬೋದು ಅಥವಾ ಬಯಾಲಜಿಕಲ್ ಆಗಿರ್ಬೋದು ಅಥವಾ ಸರಿಯಾದ ರೀತಿಯಲ್ಲಿ ನಾಟಿ ಮಾಡೋದರಾಗ್ಲಿ, ಅಂತರ ಬೆಳೆ ಬೇಸಾಯ ಮಾಡೋದರಾಗ್ಲಿ, ಈ ಎಲ್ಲಾ ಒಂದು ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿ ಅದರ ಆದ್ಮೇಲೆ ಕಳೆನಾಶಕಗಳನ್ನು ಬಳಕೆ ಮಾಡೋದ್ರಿಂದ ಒಂದು ಮಣ್ಣಿನ ಮೇಲೆ ಅತಿ ಶೀಘ್ರವಾಗಿ ದುಷ್ಪರಿಣಾಮ ಆಗೋದನ್ನ ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಇದು ಒಂದು ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿವರೆಗೆ ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ರೆ ತಾವು. ಈಗ ನಾನು ಇಲ್ಲಿಗೆ ನನ್ನ ಒಂದು ಏನು ಪ್ರೆಸೆಂಟೇಷನ್ ಅನ್ನ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಈಗ ಸ್ವಲ್ಪ ಮಟ್ಟಿಗೆ ತಮ್ಮಲ್ಲಿ ಏನಾದರೂ ಚರ್ಚೆಗಳು ಯಾವ್ದಾದ್ರು ಒಂದು ವಿಷಯದ ಮೇಲೆ ಇತ್ತಂದ್ರೆ, ಈಗ ಏನಾದರೂ ಸಂಶಯಗಳು ಇದ್ರಂದ್ರೆ ಈ ಸಂದರ್ಭದಲ್ಲಿ ನಾವು ಮಾತಾಡೋಣ. ಸರ್ ಸುಧೀರ್ ಅವರೇ. ಹಾ ಹೇಳಿ ಸರ್, ಹೇಳಿ ಸರ್. ಆಯ್ತು, ಈಗ ನಾನು ನನ್ನ ಪ್ರೆಸೆಂಟೇಷನ್ ಮುಗೀತು, ಏನಾದ್ರೂ ಡೌಟ್ಸ್ ಇದ್ರೆ ಈಗ ಮಾತಾಡೋಣ, ಹೇಳಿ. ಒಂದು 5 ಮಿನಿಟ್ದಲ್ಲಿ ಯಾರೋ ನಿಮ್ದು ಏನೋ ಒಂದು ಕ್ವೆಶ್ಚನ್ ಇದೆ, ಒಂದು 5 ಮಿನಿಟ್ ಮಾತ್ರ. ಸರ್ ನಮಸ್ತೆ. ಓಕೆ, ಒಬ್ಬೊಬ್ಬರ ಕೇಳಿ, ನಮಸ್ತೆ ಮಾಡಿ, ಒಬ್ಬೊಬ್ಬರ ಕೇಳಿ. ಸರ್ ಸರ್ ನಮಸ್ತೆ. ಸರ್ ನಮ್ಮ ಹೆಸರು ರಾಘವೇಂದ್ರ. ನಮಸ್ತೆ ರಾಘವೇಂದ್ರ ಅವರು, ಹೇಳಿ. ಸರ್ ಏನಾಗಿದೆ ಇವಾಗ ಕಬ್ಬಿನಲ್ಲಿ ಹೇಳ್ದಂಗೆ ಬಿಳೆ ಕಸದೇ ನಮ್ಗೆ ತೊಂದರೆ ಆಗ್ತದೆ, ನೀವ್ ಹೇಳ್ದಂಗೆ ಇವಾಗ ಏನಂತೀರಾ, 2 ಸೆಂಟಿಮೀಟರ್ ಇಂದ 3 ಸೆಂಟಿಮೀಟರ್ ಒಳಗಿದ್ರೆ ಮಾತ್ರ ಬಿಳೆ ಕಸ ಬರುತ್ತೆ, ಅದರಿಂದ ದೂರ ಇರೋಂಥದ್ದೇನು ಅಷ್ಟೊಂದು ತೊಂದರೆ ಕೊಡಲ್ಲ ಅಂತೀರಾ? ಅದಕ್ಕೆ ನೆಕ್ಸ್ಟ್ ಟೈಮ್ ಆದ್ರೆ ಇವಾಗ ಏನ್ ಸಾಲ್ ಮಾಡಿರ್ತೀವಿ, ಆ ಸಾಲ್ ಬಿಟ್ಟು ಬೇರೆ ಸಾಲ್ ಅಂದ್ರೆ 5 ಫೂಟಿಗೆ ಒಂದ್ ಮಾಡಿರ್ತೀವಿ ನಾವು, 2.5 ಫೂಟ್ ಇವಾಗ ಮಧ್ಯದಲ್ಲಿ ಜಾಗ ಇರ್ತಾರ, ಅಲ್ಲಿಗೆಂದ ಸಾಲ್ನ ಶಿಫ್ಟ್ ಮಾಡಿದ್ರೆ ಈ ಬಿಳೆ ಕಸದ ನಿಯಂತ್ರಣ ಮಾಡಬಹುದಾ? ಆ ಕಸದ ನಿಯಂತ್ರಣ ಹೀಗೆ ನಾ ಹೇಳಿದ್ನಲ್ಲ ಆಗಲೇ, ವೀಡ್ ಸೀಡ್ ಬ್ಯಾಂಕ್ ಅಂತ ಹೇಳಿ, ಅದು ವೀಡ್ ಸೀಡ್ ಬ್ಯಾಂಕ್ ಯಾವ ರೀತಿಯಾಗಿ ಡೆವಲಪ್ ಆಗಿದೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಡುವಿನ ಸಾಲಿನಲ್ಲಿ ನೀವು ಮುಚ್ಚಿಗೆ ರವದೆ ಹಾಕಿ ಅದು ಜರ್ಮಿನೇಷನ್ ಆಗ್ಲಾಗೆ ನೋಡ್ಕೋಬಹುದು. ಮತ್ತೆ ಕಬ್ಬಿಗೆ ಕ್ಲೋಸ್ ಆಗಿ ನಾ ಹೇಳಿದ್ನಲ್ಲ, ರೆಂಟೆ ಸಾಲ್ ಹಾಕಿ ಅಥವಾ ಅಲ್ಲೊಂದು ಏನಾದ್ರೂ ಆಳವಾಗಿ ಜಾಗ ಮಾಡಿ ಬೇರಿಗೆ ಸ್ವಲ್ಪ ಸಮೀಪದಂಗೆ, ರೆಂಟೆ ಅಂದ್ರೆ ಸ್ವಲ್ಪ ಬೇರಿಗೆ ಸ್ವಲ್ಪ ಸಮೀಪ ಹೋಗ್ಬೇಕು, ಅದು ಕೆಮಿಕಲ್ ಆ ರೀತಿಯಾಗಿ ಮಾಡೋದ್ರಿಂದ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ನೀವು ಹೇಳ್ದಂಗೆ ನೀವು ಸಾಲ ಶಿಫ್ಟ್ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ಇಡೀ ಹೊಲದಲ್ಲಿ ಈಗ ಸೆಟ್ರೋ ಕಲ್ಟಿವೇಶನ್ ಅಂತ ಹೇಳ್ತೀವಿ, ಸೌರಾಷ್ಟ್ರದಲ್ಲಿ ಸೆಟ್ರೋ ಕಲ್ಟಿವೇಶನ್ ಮಾಡ್ತಿರ್ತಾರೆ. ಏನು ಶೇಂಗಾವನ್ನ ಪ್ರತಿ ವರ್ಷನು ಅದೇ ಸಾಲಿನಲ್ಲೇನೆ ಹಾಕ್ತಾ ಇರ್ತಾರೆ ಅವ್ರು. ಆ ರೀತಿಯಾಗಿ ಮಾಡೋದ್ರಿಂದ ಏನಾದ್ರು ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಇದ್ ಮಾಡ್ಬೋದು. ಈಗ ನೀವು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿದ್ರೆ ನನಗೇನು ಕಳೆ ನಿಯಂತ್ರಣ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಬಟ್ ಸಮಗ್ರವಾಗಿ ರವದಿ ಉಪಯೋಗ ಮಾಡೋದು, ಮುಚ್ಚಿಗೆ ಮಾಡೋದು, ಕಳೆನಾಶಕಗಳನ್ನು ಬಳಕೆ ಮಾಡೋದು ಅಥವಾ ಡೈರೆಕ್ಟೆಡ್ ಸ್ಪ್ರೇ ಇರ್ತದಲ್ಲ, ಈಗ ಸುಮಾರು ಬೆಳವಣಿಗೆ ಆದ್ಮೇಲೆ ಹೊರಗಡೆ ಬಂದ ಮೇಲೆ ನೀವು ಡೈರೆಕ್ಟೆಡ್ ಸ್ಪ್ರೇ ಕೂಡ ಮಾಡಬಹುದು. ನೀವು ಸಾಲ್ ಚೇಂಜ್ ಮಾಡೋದ್ರಿಂದ ನನಗನ್ನಿಸ್ತದೆ ಅಷ್ಟೊಂದು ಕಂಟ್ರೋಲ್ ಆಗ್ಲಿಕ್ಕಿಲ್ಲ ಅಂತೇಳಿ ಹಾಲಪ್ಪನವ್ರು ಸರ್ ಏನೋ ಹೇಳ್ತಾ ಇದ್ದಾರೆ. ಹಲೋ ಸರ್, ಅನ್ಮ್ಯೂಟ್ ಮಾಡಿ. ರೈತರ ತಲೆಯಲ್ಲಿ ಒಂದೇನಿದೆ, ನಾವು ಕಳೆನಾಶಕ ಸಿಂಪರಣೆ ಮಾಡಿದ್ರೆ ಜೀವಾಣುಗಳು ಸಾಯ್ತವೆ, ಬೆಳೆ ಇಳುವರಿ ಕಡಿಮೆ ಆಗ್ತದೆ ಅಂತಾರೆ. ಇದರದೊಂದು ಸ್ವಲ್ಪ ಈ ಸಂಶಯ ನಿವಾರಣೆ ಮಾಡಬೇಕಾಗಿ ವಿನಂತಿ. ಆಯ್ತಾಯ್ತು ಸರ್. ಸರ್ ಈಗ ತಾವು ಹೇಳಿದ್ರಿ ಕಳೆನಾಶಕಗಳಿಂದ ಜೀವಾಣುಗಳು ಸಾಯ್ತವೆ ಅಂತ ಹೇಳಿದ್ರು. ಹೌದು ಸಾಯ್ತವೆ, ಆದ್ರೆ ಒಂದು ವಿಷಯ ನಾ ಈಗಾಗಲೇ ಹೇಳಿದೆ, ಕೆಲವೊಂದು ಹ್ಯಾಲೋಸಲ್ಫಿರಾನ್ ಮಿಥೈಲ್ ಅಂತ ಹೇಳಿದೆ, 36 ಗ್ರಾಂ ಎಕರೆಗೆ. 36 ಗ್ರಾಂ ಎಕರೆಗೆ ನೀವು 1 ಫೂಟ್ ಅಳತೆದು ಅಥವಾ 1 ಫೂಟ್ ಆಳದ ಮಣ್ಣನ್ನ ತೆಗೆದುಕೊಂಡ್ರೆ ಸುಮಾರು 1 ಎಕರೆಯಲ್ಲಿ ಸುಮಾರು 2 ಲಕ್ಷ ಕೆಜಿಯಷ್ಟು ಮಣ್ಣು ಬರ್ತದೆ. 2 ಲಕ್ಷ ಕೆಜಿ 1 ಎಕರೆಗೆ 1 ಫೂಟ್ ಆಳದ ಮಣ್ಣನ್ನು ನಾವು ತಗೊಂಡ್ಕೊಂಡ್ರೆ ಎಲ್ಲಿ ಬೇರುಗಳು ಇರ್ತವೆ, ಬೆಳೆ ಬೇರುಗಳು, ಅದ್ರ ಇಡೀ ಒಂದು ವಜ್ಜನ ನಾವು ತೂಕ ಮಾಡಿದ್ರೆ ಸುಮಾರು 2 ಲಕ್ಷ ಕೆಜಿ. 2 ಲಕ್ಷ ಕೆಜಿಗೆ ನಾವು 36 ಗ್ರಾಂ ಹಾಕ್ತಾ ಇದ್ದೀವಿ. ಅಥವಾ ಅಟ್ರಾಜಿನ್ ತಗೊಳ್ರಿ, 1 ಕೆಜಿ
ಎರಡು ಲಕ್ಷ ಕೆಜಿಗೆ ಒಂದು ಕೆಜಿ ಹಾಕ್ತಾ ಇದ್ವಿ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಂದರ್ಭದಲ್ಲಿ ಸೂಕ್ತ ರೀತಿಯಲ್ಲಿ ನಾವು ಅಪ್ಲೈ ಮಾಡಿದಾಗ ಅದು ದುಷ್ಪರಿಣಾಮ ಆಗೋದಿಲ್ಲ. ಯಾವುದೇ ರೀತಿಯಾದಂತ ಕಳೆನಾಶಕ ಹಾಕಿದ್ರು ಕೂಡ ಆರು ತಿಂಗಳಲ್ಲಿ ಅದು ಡಿಕೆ ಆಗಿ ಹೋಗ್ತದೆ, ಮಣ್ಣಿನಲ್ಲಿ ಕೂಡ್ಕೊಳ್ತದೆ. ಅವುಗಳಲ್ಲಿ ಸಾಕಷ್ಟು ಪ್ರಮಾಣದ ನೀವು ಹೇಳಿದ್ರಲ್ಲ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಸೂಕ್ಷ್ಮಾಣು ಜೀವಿಗಳು ಕೂಡ ಕಳೆನಾಶಕಗಳನ್ನ ಒಂದು ಕಾರ್ಬನ್ ಸೋರ್ಸ್ ಇಂಗಾಲದ ಒಂದು ರೂಪವಾಗಿ ತಗೊಳ್ತವೆ. ಅದೇ ರೀತಿಯಾಗಿ ಸೂರ್ಯನ ಬೆಳಕಿನಿಂದ ಕೂಡ ಹಾಳಾಗಿ ಹೋಗ್ತದೆ. ಆಮೇಲೆ ಗಾಳಿ ಬೆಳಕು ಮಳೆ ಇವುಗಳೆಲ್ಲವುಗಳಿಂದ ಕಳೆನಾಶಕದ ಒಂದು ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತದೆ. ಈಗ ನೀವು ಗ್ಲೈಫೋಸೇಟ್ ಒಂದ್ ಕಿಲೋ ಹಾಕ್ತೀರಿ, ಒಂದ್ ಕಿಲೋ ಅಂದ್ರೆ ಒಂದ್ ಎಕರೆ ಒಂದ್ ಕಿಲೋ ಹಾಕಿದ್ರು ಕೂಡ 49 ದಿವಸಗಳಲ್ಲಿ ಅದರ ಇದ್ದಕ್ಕಿಂತ ಅರ್ಧ ಪ್ರಮಾಣ ಕಡಿಮೆ ಆಗ್ಬಿಡ್ತದೆ. ಒಂದ್ ಕಿಲೋ ಹಾಕಿದ್ದ ಅರ್ಧ ಕಿಲೋಗಿಂತ ಕಡಿಮೆ ಆಗ್ತದೆ ಕೇವಲ 49 ದಿವಸಗಳಲ್ಲಿ. ಏನಪ್ಪಾ ಅಂದ್ರೆ ಒಂದೇ ಜಾಗದಲ್ಲಿ ಸಾಕಷ್ಟು ಪ್ರಮಾಣದ ಕಳೆನಾಶಕಗಳನ್ನ ಸುರಿದರೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಆಗ್ತದೆ. ಅದೇ ಹೇಳಿದ್ರೆ ನಾನು ಹರ್ಬಿಸೈಡ್ ರೊಟೇಷನ್ ಅಂತ ಹೇಳಿದೆ. ಕಳೆನಾಶಕಗಳ ಒಂದು ಏನಂದ್ರೆ ಕಾಲ್ಗೈ ಟೈಪ್, ಬೆಳೆ ಕಾಲ್ಗೈ ಯಾವ ರೀತಿ ಮಾಡ್ತಿರ್ತೀವಿ ಆ ರೀತಿಯಾಗಿ ಕಳೆನಾಶಕಗಳ ಕಾಲ್ಗೈ. ಯಾವುದೇ ಕಳೆನಾಶಕಗಳನ್ನ ತೆಗೆದುಕೊಳ್ರಿ, ಅವು ವಿಷಪೂರಿತ, ಡೆಫಿನೆಟ್ಲಿ ಅವು ಟಾಕ್ಸಿಕ್. ಆದ್ರೆ ನಾವು ಅವನ್ನ ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿ ಬಳಸ್ಕೊಳ್ಬೇಕು. ಯಾಕಂದ್ರೆ ನಾವು ಅವುಗಳ ಇಲ್ಲದೇನೆ ಕೆಲವೊಂದು ಸಂದರ್ಭಗಳಲ್ಲಿ ಕೃಷಿ ಮಾಡೋದು ಬಹಳ ದುರ್ಲಭ ಆಗ್ತದೆ, ಕಷ್ಟ ಆಗ್ತದೆ. ಅವುಗಳನ್ನು ಉಪಯೋಗ ಮಾಡಲೇಬೇಕು, ಆದ್ರೆ ಎಚ್ಚರಿಕೆಯಿಂದ ಅವುಗಳ ದುರುಪಯೋಗ ಆಗದಂಗೆ ನಾವು ಮಾಡಬೇಕು. ಉಪಯೋಗ ದುರುಪಯೋಗ ಎರಡೂ ಇದೆ, ಯೂಸ್ ಅಂಡ್ ಅಬ್ಯೂಸ್ ಅಂತ ಹೇಳಿ. ಅದನ್ನ ದುರುಪಯೋಗ ಆಗಲಾರ್ದಾಗೆ ನಾವು ನೋಡ್ಕೋಬೇಕು, ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಬೆಳೆಗಳಿಗೆ ಸ್ಪ್ರೇ ಮಾಡ್ಬೇಕು. ಡೆಫಿನೆಟ್ಲಿ ನೀವು ಹೇಳ್ದಂಗೆ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಈಗ ಹೇಳಿದೆ ನೀವು ಸೂಕ್ಷ್ಮಾಣುಜೀವಿಗಳು ನಾವು ಏನು ಮಾಡದೇ ಇದ್ರು ಕೂಡ ಅವುಗಳ ಒಂದು ಸಂಖ್ಯೆ ಏರುವುದು ಮತ್ತು ಇಳಿಯುವುದು ಆಗ್ತಾನೆ ಇರ್ತದೆ. ಭೂಮಿಯಲ್ಲಿ ಇರ್ತಕ್ಕಂಥ ಈಗ ನೀವು ಏನಾದರೂ ರವದಿ ಅವೆಲ್ಲ ಹಾಕಿದಾಗ ಅವುಗಳ ಪ್ರಮಾಣ ಜಾಸ್ತಿ ಆಗ್ತದೆ, ಗೊಬ್ಬರ ಹಾಕಿದಾಗ ಜಾಸ್ತಿ ಆಗ್ತದೆ, ಯಾಕಂದ್ರೆ ಸಾರಜನಕ ಹಾಕಿದಾಗ ಜಾಸ್ತಿ ಆಗ್ತದೆ, ಅಥವಾ ಯಾವುದೇ ಒಂದು ಪೋಷಕಾಂಶ ಹಾಕಿದಾಗ ಜಾಸ್ತಿ ಆಗ್ತದೆ, ಅಥವಾ ಯಾವುದೇ ಒಂದು ಕಾರ್ಬನ್ ಸೋರ್ಸ್ ಇಂಗಾಲ ಅಂತ ಏನ್ ಹೇಳ್ತೀವಿ, ಕಾರ್ಬನ್ ಸೋರ್ಸ್ ಜಾಸ್ತಿ ಇದ್ದಾಗ ಅವುಗಳ ಪ್ರಮಾಣ ಜಾಸ್ತಿ ಆಗ್ತದೆ. ಈ ಬೇಸಿಗೆಯಲ್ಲಿ ಅಲ್ಲಿ ನೀರೇ ಇರೋದೆಲ್ಲ ಎಲ್ಲ ಒಣಗಿ ಹೋಗಿರ್ತದೆ, ಅವುಗಳ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ. ಆದ್ರೆ ಝೀರೋ ಆಗಂಗಿಲ್ಲ, ಝೀರೋ ಆಗೋದಿಲ್ಲ, ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರ್ತವೆ. ಸೂಕ್ತ ಸಮಯದಲ್ಲಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಅವಕಾಶ ಸಿಕ್ಕಾಗ ಮತ್ತೆ ಅವು ಡಬಲ್ ಆಗ್ತವೆ, ತ್ರಿಬಲ್ ಆಗ್ತವೆ, ಜಾಸ್ತಿ ಆಗ್ತವೆ. ಸಂಖ್ಯೆ ಯಾವಾಗಲೂ ಹೆಚ್ಚು ಕಡಿಮೆ ಆಗ್ತಾನೆ ಇರ್ತದೆ ಸರ್, ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಆಮೇಲೆ ನಾನು ಸರ್ ರೈತರಿಗೆ ಹೇಳ್ತೇನೆ, ಇವು ಕಳೆನಾಶಕ ದುಷ್ಪರಿಣಾಮ ಆದ್ರೆ ಕಳೆ ನಾಟಬಾರದು. ಆದ್ರೆ ನಮಗೆ 45-60 ದಿವಸ ಮತ್ತೆ ಕಳೆ ಬರ್ತಾವ ಅಂದ್ರೆ ನಾವು ಹೊಡೆದ ಕಳೆನಾಶಕ ಝೀರೋ ಆಗಿದೆ ಅರ್ಥ. ಅದೇ ಅದ್ರದ್ದು ಎಫಿಶಿಯನ್ಸಿ ಕಡಿಮೆ ಆಗಿದೆ. ಯಾವುದೇ ಒಂದು ಕಳೆನಾಶಕ ನೋಡ್ರಿ ಸುಮಾರು 30-35 ದಿವಸ ಅಷ್ಟೇ ಎಫೆಕ್ಟ್ ಇರ್ತದೆ. ಆಮೇಲೆ ನೀವು ಅವಕ್ಕೆ ಕೈಗಳೇ ಮಾಡೋದ್ರಾಗ್ಲಿ, ಅಂತರ ಬೇಸಾಯ ಮಾಡೋದ್ರಾಗ್ಲಿ, ಎಡಿ ಹೊಡಿಯೋದ್ರಾಗ್ಲಿ, ಕೇವಲ ಕಳೆನಾಶಕಗಳಿಂದ ಕಳೆಗಳನ್ನ ನಿಯಂತ್ರಣ ಮಾಡೋದು ಸಾಧ್ಯವಾಗದ ಮಾತು. ಸ್ವಲ್ಪ ಮಟ್ಟಿಗೆ ನಾವು ಬೇರೆ ಒಂದು ಬೆಳೆ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ಳೇಬೇಕಾಗ್ತದೆ. ಯಾವುದೇ ಒಂದು ಬೆಳೆನ ತಗೊಳ್ರಿ, ಏನಪ್ಪಾ ಅಂದ್ರೆ ಒಂದು ನಾ ಕ್ರಿಟಿಕಲ್ ಪೀರಿಯಡ್ ಅಂತ ಏನ್ ಹೇಳಿದೆ ಶುರುವಾತಿಗೆ, ಸಂದಿಗ್ಧ ಹಂತಗಳು, ಆ ಒಂದು ಕ್ರಿಟಿಕಲ್ ಪೀರಿಯಡ್ ಅನ್ನು ಸ್ವಲ್ಪ ಎಸ್ಕೇಪ್ ಆಗಲಿಕ್ಕೆ ಕಳೆನಾಶಕಗಳು ಅಂತ ಒಂಥರ ಈಗ ಅಡ್ವಾಂಟೇಜ್. ಈಗ ನಿಮ್ಮ ಹುಡುಗನ ಸ್ವಲ್ಪ ಮುಂದ್ ಬಿಟ್ಟು ಓಡಿಸಿದಂಗೆ, ರೇಸ್ನಾಗ ನಿಮ್ಮ ಹುಡುಗನ ಮುಂದ್ ಬಿಟ್ಟು ಓಡಿಸಿದಂಗೆ ಕಳೆನಾಶಕವನ್ನು ಉಪಯೋಗ ಮಾಡಿದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಕೊಟ್ಟಂಗೆ. ನೀವು ಅವಾಗ ಬೇರೆ ಒಂದು ವಿಧಾನಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ನಿಮ್ಗೆ ಸ್ವಲ್ಪ ಸಮಯ ಸಿಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಅವಾಗ ಸ್ವಲ್ಪ ರೆಂಟೆ ಇದು ಎಡ್ಡಿ ಹೊಡೆದು ಅಥವಾ ಬೇರೆ ಏನೋ ಮಾಡೋದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಏನಾಗ್ತದೆ, ನಿಮ್ಮ ಎಂಟೆ ಕೆಲವೊಂದ್ಸಾರಿ ಮಳೆ ಬರ್ತದೆ, ಎಡಿ ಹೊಡೆಯಕ್ಕಾಗುದಿಲ್ಲ, ಹೋದೇರ್ಸಕ್ಕಾಗುದಿಲ್ಲ, ಕಳೆಗಳು ಇನ್ನೂ ಜಾಸ್ತಿ ಆಗ್ತವೆ. ಅವಾಗ ನೀವು ಜಾಸ್ತಿ ಪ್ರಮಾಣದ ಕಳೆನಾಶಕ ಉಪಯೋಗ ಮಾಡ್ಬೇಕಾಗ್ತದೆ ಅಥವಾ ಜಾಸ್ತಿ ಖರ್ಚು ಮಾಡ್ಬೇಕಾಗ್ತದೆ, ಒಂದಲ್ಲ 4 ಸಾರಿ ಹೊಡಿಬೇಕಾಗ್ತದೆ. ಧನ್ಯವಾದಗಳು. ಹಲೋ ಹಲೋ ಹೇಳಿ ಸರ್. ಹಲೋ ಹೇಳಿ ಸರ್. ನಮಸ್ಕಾರ ಸರ್. ಇವಾಗ ನಮಸ್ಕಾರ ಹೇಳಿ ಸರ್. ಸರ್ ಇವಾಗ 45 ದಿವಸ ಹಿಡ್ಕೊಂಡು 50 ದಿವಸದ ಕಬ್ಬಿನ ಬೆಳೆ ಇದ್ದಲ್ಲಿ ಅದ್ರೊಳಗ ಜೇಕು ಮತ್ತ ಕರಿಕೆ ಎರಡು ಇದ್ದಾಗ ಯಾವ್ದು ಔಷಧ ಉಪಯೋಗ ಮಾಡ್ಬೇಕು ಸರ್? ಮತ್ ಕಬ್ಬಿಗೆ ಏನು ದುಷ್ಪರಿಣಾಮ ಆಗ್ಬಾರ್ದು? ಅದೇ ಈಗ ನೀವು ಕಬ್ಬನ್ನ ನೀವು ಸಾಕಷ್ಟು 5 ಫೂಟ್ ಅಂತರದಲ್ಲಿ ಇದೆ ಏನ್ ಸರ್? ಇಲ್ಲ ಸರ್, 3 ಫೀಟ್ ಅಂತರ. 3 ಫೀಟ್ ಅಂತರ ಸರ್.
ನೀವು ಸ್ಪ್ರೇ ಹುಡ್ ಉಪಯೋಗ ಮಾಡಿ, ಸ್ಪ್ರೇ ಹುಡ್ ಉಪಯೋಗ ಮಾಡಿ ಕವರ್ ಏನಿರುತ್ತೆ ಸಿಗ್ತದಲ್ಲ ಸ್ಪ್ರೇಯರ್ಗೆ, ಕಬ್ಬಿನ ಸಾಲದಲ್ಲೇ ಇರ್ತದ ಸರ್ ಜಾಸ್ತಿ, ಕಬ್ಬಿನ ಸಾಲಗಳಲ್ಲಿ ಅಥವಾ ಎರಡು ಸಾಲಿನ ನಡುವೆ? ಇಲ್ಲ, ಕಬ್ಬಿನ ಸಾಲದಲ್ಲೇ ಇರ್ತದ ಸರ್, ಕರಿಕೆ ಮತ್ತು ಜೇಕು ಎರಡು ಇರ್ತದ, ಅದ್ರೊಳಗ ಏನಂತಂದ್ರೆ ಕ್ರಾಪ್ 45-50 days ಇರ್ತದ ಸರ್. ಈಗ ಅದೇ ಹೇಳಿದ್ನಲ್ರಿ, ಈಗ ಜೇಕು ಮತ್ತು ಕರಿಕೆ, ಈ ಸೆಂಪ್ರ ಅಂತ ಇದೆ, ಸೆಂಪ್ರ ಅಂತ ಹೇಳಿದ್ನಲ್ಲ ಆಗ್ಲೇ ನಾನು, ಹೆಲೋ ಸಲ್ಪಿರೋನ್ ಮಿಥೈಲ್, 36 grams, 36 grams ಇಡೀ ಒಂದ್ ಎಕರೆಗೆ ಸಾಕಾಗ್ತದೆ. ಏನ್ ಸರ್ 36 gram ಅದನ್ನ ನೀವು ಸ್ಪ್ರೇ ಮಾಡಬಹುದು ಸರ್. ಜೇಕೊಂದ್ ಕಂಟ್ರೋಲ್ ಆಯ್ತು ಸರ್, ಕರ್ಕಿ ಹೋಗೋದಿಲ್ಲ ಸರ್. ಅದು ಕರ್ಕಿಗೆ ಮತ್ತೆ ನೀವು ಗ್ಲೈಫೋಸೇಟ್ ಯೂಸ್ ಮಾಡ್ಬೇಕು. ಡೈರೆಕ್ಟೆಡ್ ಸ್ಪ್ರೇ ಎಲ್ಲಿ ನೇರವಾಗಿ ಬರೀ ಕರ್ಕಿಗೆ ಅಷ್ಟೇ ಹೊಡಿಬೇಕಾಗ್ತದೆ. ಕ್ರಾಪ್ ಕ್ರಾಪಿಗೆ ಹೊಡಿಲಿಕ್ಕೆ ಆಗುದಿಲ್ಲ, ಕ್ರಾಪಿಗೆ ಹೊಡಿಲಿಕ್ಕೆ ಆಗುದಿಲ್ಲ. ಅದ್ ಕೆಲವೊಂದು ತೊಂದರೆಗಳು ಕಂಟ್ರೋಲ್ ಮಾಡಬೇಕು. ಹಾ ಸರ್, ಸ್ವಲ್ಪ ಈಗ ರವದಿ ಹಾಕ್ಬೋದು, ಈಗಾಗಲೇ ಒಂದು ರವದಿ ಎಲ್ಲಿ ಸಿಗ್ತದೆ ಸಾಕಷ್ಟು ಸಿಗ್ತದೆ. ಈಗಂತ ಇರೋದಿಲ್ಲ, ಪ್ಲಾಂಟ್ ಕಿನ್ನಲ್ಲಿ ಇರೋದಿಲ್ಲ. ಏನ್ ಸರ್, ಮುಂದೆ ನಿಮ್ಗೆ ರವದಿ ಸಿಕ್ಕಾಗ ರವದಿ ಮೇಲೆ ಅದನ್ನು ಮಿಕ್ಸಿ ಮಾಡಬೇಕಾಗ್ತದೆ. ಎಲ್ಲಾರು ಎಲ್ಲಾ ಸಂದರ್ಭದಲ್ಲಿ ಕೆಲವೊಂದ್ಸರಿ ಹೇಳಿದ್ ಗೊತ್ತಾಯ್ತು ನನಗೆ, ಪೂರ್ತಿ ಸಾಲಿನೊಳಗನೆ ಕಬ್ಬಿನ ಸಾಲಿನೊಳಗನೆ ನಿಮ್ಗೆ ಇದಿದೆ, ಏನು ಜೇಕ್ ಇದೆ, ಕಬ್ಬಿನ ಸಾಲಿನ ಒಳಗನೆ ಎರಡು ಗಿಡದ ನಡುವೆ ಕರಿಕೆನೂ ಇದೆ. ಹೌದು ಸರ್, ನೀವು ಅದು ಸರಿಯಾದ ರೀತಿಯಾಗಿ ನಿಮ್ಗೆ ಶುರು ಆಗಿದ್ದೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಅರ್ಥ ಆಗ್ತಿತ್ತು ನನಗೆ. ಯಾಕಂದ್ರೆ 30 ಕಬ್ಬಿನ ನಾಟಿ ಮಾಡಿದ್ರೆ ಒಂದು 30 ದಿವಸಕ್ಕೆ ನಿಮ್ಗೆ ಇಷ್ಟೊಂದು ಕರಿಕೆ ಬರ್ಬೇಕು ಅಂದ್ರೆ ನಿಮ್ಮದು ಒಂದು ಹೊಲ ಸರಿಯಾಗಿ ತಯಾರಾಗಿಲ್ಲ ಅಂತ ಅರ್ಥ ಆಗುತ್ತೆ. ಏನ್ ಸರ್, ಶುರುನೇ ಸ್ವಲ್ಪ ತಡ ಆದ್ರೂ ಅಡ್ಡಿಲ್ಲ, ಶುರುನೇ ಸ್ವಲ್ಪ ಎಲ್ಲ ಸರಿಯಾಗಿ ಕ್ಲೀನ್ ಮಾಡ್ಕೊಂಡು ಅವಾಗನೇ ಗ್ಲೈಫೋಸೇಟ್ ಹೊಡೆದು ಅದೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾಟಿ ಮಾಡಬೇಕಾಗಿತ್ತು. ಮುಂದಿನ ಸಾರಿ ಆ ರೀತಿ ಮಾಡಿ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಡಾಕ್ಟರ್ ಇಲ್ಲಿವರೆಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ವಿವರವಾಗಿ ಪೂರ್ಣ ಕಬ್ಬಿನಲ್ಲಿ ಕಳೆ ನಿಯಂತ್ರಣ ಯಾವ ಟೈಪ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಎಲ್ಲ ಸಂಪೂರ್ಣವಾಗಿ ಹೇಳಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು. ಧನ್ಯವಾದ ಅರ್ಪಿಸಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ರಾಜ್ಕುಮಾರ್ ಸರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್.